ವೀಕ್ಷಕರೇ ವರ್ಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಇದ ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಹಾಯ್ ಮಾತಾಡೋರೆ ಕಾರ್ಯಕ್ರಮ ಮೂಲಕ ನಮ್ಮ ಕುಂದಾಪುರದ ಸುಮಾರು ಪ್ರತಿಭೆಗಳನ್ನ ಪರಿಚಯ ಮಾಡ್ತಾ ಇತ್ತು ಹಾಗೆ ಇವತ್ತು ನಮ್ಮೊಟ್ಟಿಗೆ ಒಬ್ರು ವಿಶೇಷ ಅತಿಥಿ ಇದ್ರೆ ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ ನಿಮ್ಗೆ ಇವರು ಒಂದು ಕಿರುಮುಂಜೇಶ್ವರ ಪ್ರೌಢಶಾಲೆಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅದರೊಟ್ಟಿಗೆ ಇವರು ತುಂಬಾ ಫೇಮಸ್ ಯಾವ್ದು ಅಂತ ಹೇಳಿದ್ರೆ ಒಬ್ರು ಸಾಹಿತಿಯಾಗಿ ಫೇಮಸ್ ಆಯ್ತು ಕುಂದಾಪುರ ಸೈಡ್ ಒಳ್ಳೆ ಕವಯಿತ್ರಿ ಕೂಡ ಹೌದು ಸುಮಾರು ಪ್ರಶಸ್ತಿಗಳು ನ್ನ ಇವ್ರು ಪಡ್ಕೊಂಡಿರ ಇವತ್ತಿನ ನಮ್ಮ ಕಾರ್ಯಕ್ರಮದಾಗ ಅತಿಥಿಯಾಗಿ ಇವ್ರು ಬಂದಿರ ಮೊದಲನ ಸುಮಿತ್ರಾ ಐತಾಳ್ ಅಂತ ಹೇಳಿ ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಮೇಡಮ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮೇಡಮ್ ನಮ್ಗೆ ಇವತ್ತು ಬಾರಿ ಖುಷಿ ಆಯ್ತೈತೆ ಮೇಡಮ್ ನಿಮ್ಮಂತ ಒಬ್ರು ವ್ಯಕ್ತಿಯನ್ನ ಇವತ್ತು ನಾವು ಕಾರ್ಯಕ್ರಮದಂಗೆ ಪರಿಚಯ ಮಾಡ್ತಾ ಇತ್ತಲ್ಲ ತುಂಬಾ ನಾವು ಎಪಿಸೋಡ್ ಮಾಡಿತ್ತು ಬೇರೆ ಬೇರೆ ಕ್ಷೇತ್ರದಂಗೆ ಇದ್ದರಿನಲ್ಲ ನಾವು ಅಂದ್ರೆ ಆ ಪ್ರತಿಭೆಗಳನ್ನ ಪರಿ ಪರಿಚಯ ಮಾಡ್ತಾ ಇತ್ತು ಇವತ್ತು ನಮ್ಮ ಕಾರ್ಯಕ್ರಮದಾಗೆ ನಿಮ್ಮನ್ನ ಒಬ್ರು ನಾವು ಅತಿಥಿ ಅಕರ್ಸಿತ್ತ ಅದು ನಮ್ ನಮಗೆ ಎಸ್ಪೆಷಲಿ ನಂಗೆ ತುಂಬಾ ಖುಷಿ ಆತ ಇತ್ತು ಫಸ್ಟ್ ನಾ ನಿಮ್ಮ ಒಂದು ವೃತ್ತಿ ಜೀವನ ಅದ್ರ ಬಗ್ಗೆ ಎಲ್ಲ ಮುಂಚೆ ನಿಮ್ಮ ಶಿಕ್ಷಣ ನಿಮ್ಮ ಬಾಲ್ಯದ ಬಗ್ಗೆ ನಾನು ಮಾತಾಡ್ತೇನೆ ಕೇಂದ್ರ ಬಟ್ಟೆ ಅಂದ್ರೆ ನೀವು ಹಾಕಿ ಒಂದು ಕುಂದಾಪುರದ ಜಿಲ್ಲೆಯ ಹಕ್ಲಡಿ ಗ್ರಾಮದಲ್ಲಿ ನೀವು ಹುಟ್ಟದ್ ಅಂತ ಹೇಳಿ ಸ್ವಲ್ಪ ಡೀಟೈಲ್ ಆಗಿ ನಿಮ್ಮ ಮನೆ ಬಾಲ್ಯ ನಿಮ್ಮ ಪ್ರಾಥಮಿಕ ಶಿಕ್ಷಣ ಪ್ರೌಢಶಾಲೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ನಮ್ಮೂರು ಇದೆ ಕುಂದಾಪುರ ಭಾಷೆ ನಂಗ್ ಹೊಸ್ತಲ್ಲ ಯಾಕಂದ್ರೆ ಇದು ನಾನ್ ಅಭಿಮನಿ ಭಾಷೆ ಅಂತ ಹೇಳಕ್ಕೆ ಯಾಕಂದ್ರೆ ನಂದು ಕುಂದಾಪುರ ತಾಲೂಕಿನ ಹಕ್ಲಾಡಿ ಎಂಬ ಪುಟ್ಟಹಳ್ಳಿ ಅಲ್ಲಿ ಕುಂದಾಪುರಕನ್ ನಡ್ದೆ ಮಾತು ತುಂಬಾ ಇತ್ತಲ್ಲ ಹೋದೆಲ್ಲ ಬಂದಲ್ಲ ಕೂತಲ್ಲ ನಿಂತಲ್ಲ ಕುಂದಾಪ್ರಕನ್ ನಡೆದೆ ಮಾತಾಡಿ ಈಗ ಎಲ್ಲಿ ಎಷ್ಟು ದೊಡ್ಡ ಸಿಟಿಗ್ ಹೋದ್ರು ಆ ಮಾತು ನಮ್ಗೆ ಕಿಮಿ ಚುರ್ಕತ್ ಕುಂದಪರ ಹಳ್ಳಿ ಅಲ್ಲಿ ತೋಡ್ ನೀರು ಕಾಡ ಹುಲ್ಲು ಗೆದ್ದಿ ಬೈಲು ತೋಟ ಹಕ್ಕಿ ಹಾಡ ಸಂಜೆ ಹೂ ಗಂಪು ಆಮೇಲೆ ಅಲ್ಲಿ ಹಸಿರು ಅಲ್ಲಿ ಬೆಟ್ಟ ಗುಡ್ಡ ಎಲ್ಲಾ ತಿರ್ಗಿ ತಿರ್ಗಿ ಆ ಪ್ರಕೃತಿ ಎಂಬುದು ನಮ್ ಒಡ್ಲೊಳಗೆ ಇತ್ತು ಹಂಗಾಗಿ ಪ್ರಕೃತಿ ಬಗ್ಗೆ ನಂಗೆ ಭಾರಿ ಪ್ರೀತಿ ಅದ್ರ ಬಗ್ಗೆ ನಾನು ಬಾಳ ಸಾಹಿತ್ಯದಲ್ಲ ಅದ್ರ ಬಗ್ಗೆ ಹೆಚ್ಚು ಬರುದು ಅಲ್ಲಿ ರಾಮಚಂದ್ರ ಉಪಾಧ್ಯಾಯ ನನ್ ತಂದೆ ಆಮೇಲೆ ತಾಯಿ ಪದ್ಮಾವತಿ ಅವರ ಮಗಳಾಗಿ ನಾನು ಹುಟ್ಟಿದೆ ನನಗೆ ಅಲ್ಲಿಯ ಬಾಲ್ಯದಲ್ಲಿ ನನ್ನ ಅಮ್ಮ ಅಮ್ಮನೇ ಸ್ವಲ್ಪ ಪ್ರೇರಣೆ ಮೊದಲು ನಿಮಗೆ ಹಾ ಅಮ್ಮ ಅಂದ್ರೆ ಅವರು ಭತ್ತ ಕುಟ್ತಿರ್ಲಿ ಅಡ್ಗೆ ಮಾಡ್ತಿರ್ಲಿ ಮೊಸರು ಕಡಿತಿರ್ಲಿ ಬೀಸ್ತಿರ್ಲಿ ಅಥವಾ ಅರಿತಾ ಇರ್ಲಿ ಆವಾಗೆಲ್ಲ ಮಿಷನ್ ಇಲ್ಲ ಅಲ್ಲ ಅವಾಗೆಲ್ಲ ಅವ್ರದ್ದು ಒಂದೊಂದು ಹಾಡೆ ಹಾಡಲ್ಲೇ ಆ ಯಾವುದು ಕೊಡಗುಸಿನ ಕತೆ ಉಂಟಲ್ಲ ಅದನ್ನ ಅವರು ಕಥನ ಕಾವ್ಯ ಮಾಡಿ ದೊಡ್ಡ ಕತೆ ಹಾಡು ಆಮೇಲೆ ಶಿವ ಪರಮೇಶ್ವರ ವೇಷ ಮರಸ್ಕೊಂಡು ಹಾಡಿರಬಹುದು ಅಥವಾ ಸೋಮವಾರದ ಅಮಾಸೆ ಹಾಡು ಅದೆಲ್ಲ ಈಗ ಇಲ್ಲ ನಾನು ಬರ್ದಿಟ್ಟಿದ್ದೆ ಅದನ್ನ ಅಷ್ಟು ಒಳ್ಳೆ ಕಾವ್ಯಗಳನ್ನ ಅಮ್ಮ ಹಾಡ್ತಿದ್ರು ಹಾಗೆ ತಂದೆ ಸಂಸ್ಕೃತ ಶ್ಲೋಕಗಳನ್ನ ಪಠಿಸ್ತಿದ್ರು ಹಾಗೆ ಹಾಡಿನ ಒಲವು ಅಲ್ಲಿ ಬೆಳೆಯಿತು ದಿನ ಭಜನೆ ಮಾಡುದು ಹಾಗೆ ಶಾಲಾ ಶಾಲೆಗೆ ಒಪ್ ಶುರುವ್ಮೇಲೆ ನಮ್ಗಲ್ಲ ದರ ಬೆಂದ್ರೆ ಮತ್ತೆ ನರಸಿಂಹಸ್ವಾಮಿ ಕುವೆಂಪು ಇವ್ರಗೀತೆ ಕನ್ನಡ ಭಾಷೆ ಹೇಳ್ಕೊಡ್ತಿದ್ರಲ್ಲ ರಾಗವಾಗಿ ಹಾಡುದ್ ಹಾಡಿ ಹಾಡಿ ಕಡೆಗೆ ಅವ್ರದ್ದು ಬದುಕು ಅವ್ರ ಬರಹ ಅವ್ರ ಲೇಖನ ಇದೆಲ್ಲ ಕಂಡು 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 ನಮ್ಗೂ ಬರೋ ಚಾಟ ಶುರುವಾಯ್ತು ಹಾಗೆ ಸ್ವಲ್ಪ ಬರೋಕ್ ಶುರು ಇದು ಪ್ರೈಮರಿ ಶಾಲೆಗೆ ಹತ್ರ ಇತ್ತು ಪ್ರೈಮರಿ ಹೈಸ್ಕೂಲ್ ಈಗ ಕೊಳಕೆ ಬೈಲು ಪ್ರೌಢಶಾಲೆ ಅಂತ ಇತ್ತಲ್ಲ ಅದರಲ್ಲೇ ನಾನು ಒಂದರಿಂದ ಹತ್ತರವರೆಗೆ ಹಾಕ್ಲಾಡಿ ಅಲ್ಲೇ ಆಯ್ತು ಆಮೇಲೆ ಬಿ ಎಡ್ ಮಾಡ್ಕೊಂಡೆ ಪದವೀಧರ ಶಿಕ್ಷಣ ಪಡ್ಕೊಂಡೆ ಸ್ನಾತಕೋತ್ತರ ಆಯ್ತು ಎಮ್ ಎ ಆಯ್ತು ಆಮೇಲೆ ಈಗ ಕಿರುಮುಂಜೇಶ್ವರ ಸರಕಾರಿ ಪ್ರೌಢಶಾಲೆ ಕಿರುಮುಂಜೇಶ್ವರದಲ್ಲಿ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಹಿಂದಿ ಟೀಚರ್ ನಿಮ್ ಕೆಲಸ ಮಾಡ್ತಾರೆ ನಾನು ನಿಮ್ಮ ಹತ್ರ ಕೇಳಿದೆ ಮೇಡಂ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಎಂಬತ್ತಿಗೆ ನೀವು ಮಾತಾಡುತ್ತೀಗೆ ನಂಗೆ ಅನ್ಸ್ತು ಇವ್ರಿಗೆ ಎಂತ ಕವಯಿತ್ರಿ ಅದ್ ಮಾತಲ್ಲೇ ಗೊತ್ತಾಗ್ತ ಮೇಡಮ್ ನೀವು ಒಳ್ಳೆ ಸಾಹಿತಿ ಒಳ್ಳೆ ಕವಯಿತ್ರಿ ಅಂತ ಹೇಳಿ ನೀವ್ ಹೇಳಿ ನೀವು ಬೆಳೆದ್ ಬಂದ ರೀತಿ ಹಂಗೆ ಇತ್ತು ನಿಮ್ಗೊಂದು ಅದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಕ್ ನಿಮ್ಮ ಅಲ್ಲೇ ನಿಮ್ಗೆ ಸಾಹಿತ್ಯ ಕ್ಷೇತ್ರದ ಆಸಕ್ತಿ ಮೂಡ್ತು ಮತ್ತೆ ನೀವ್ ಹೇಳ್ರಿ ಅಮ್ಮನೂ ಸಹ ಅಂತ ಹೇಳ್ರಿ ಎಂತದೇ ಕೆಲಸ ಮಾಡೋಕೆ ಇಪ್ಪತ್ತಿಗೆ ನಿಮ್ಮ ಮೊದ್ಲಾರ ಅಂದ್ರೆ ನಮ್ಗೆ ಈಗ ಗ್ರೈಂಡರ್ ಬಂದಿತ್ತು ಮೊದ್ಲ ಹಂಗಿಲ್ಲ ನಾವು ಕಲ್ಲೇ ಗ್ಯಾರಿ ಕಲ್ದ ಅದು ಹಾಡ್ ಹೇಳುದು ಕಡಿಕೆ ಭತ್ತ ಕೊಟ್ಟು ಹಾಡೆಲ್ಲ ಇರುತ್ತೆ ಸುಮಾರು ಹಾಡಿತ್ತು ಅದು ನಿಮ್ಗೆ ಪ್ರೇರಣೆ ಆಯ್ತು ನಿಮ್ಗೆ ಮೊದಲೇ ಓಕೆ ಈಗ ಅಂದ್ರೆ ನಿಮ್ಗೆ ಇಷ್ಟ ಇಪ್ಪದು ಅಂದ್ರೆ ಸಾಹಿತ್ಯ ಕ್ಷೇತ್ರದಂಗೆ ಈಗ ನೀವು ಹಿಂದಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೂ ಇದಕ್ಕೂ ಹೆಂಗ್ ಲಿಂಕ್ ಬಂತು ಅದು ವೃತ್ತಿ ಪ್ರವೃತ್ತಿ ಅಂದ್ರೆ ನಾನು ಮೊದ್ಲು ಪ್ರೈಮರಿ ಶಾಲೆ ಶಿಕ್ಷಕಿ ಆಗಿದ್ದೆ ಅವಾಗ ಯಾರೋ ಹೇಳ್ರಿ ಹಿಂದಿ ಬಿ ಎಡ್ ಬೇಗ ಕೆಲಸ ಸಿಗದ ಅವಕಾಶಗಳು ಜಾಸ್ತಿ ಇತ್ತು ಕೆಲಸ ಸಿಕ್ಕೋಕೆ ಈಗ ನಾವು ಬಿ ಎಡ್ ಮಾಡಿದ ಕೂಡ ಕೆಲಸ ಸಿಕ್ತಿರ್ಲಿಲ್ಲ ಆಗ ಕನ್ನಡದಲ್ಲಿ ಹುದ್ದೆಗಳು ಕಡಿಮೆ ಹಿಂದಿಯಲ್ಲಿ ಜಾಸ್ತಿ ಇತ್ತು ಹಾಗಾಗಿ ಸೇರ್ಕೊಂಡು ಹಾಗಂತ ಕನ್ನಡದ ಅಭಿಮಾನ ಏನು ಕಡಿಮೆ ಇಲ್ಲ ಅದು ವೃತ್ತಿ ಇದು ಪ್ರವೃತ್ತಿ ಬರವಣಿಗೆ ಪ್ರವೃತ್ತಿ ಎರಡರಲ್ಲೂ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಕುಂದಾಪುರ ಕನ್ನಡ ನಮ್ದು ತೌರ್ಮನೆ ಭಾಷೆ ಆಮ್ ಹಾ ಎಷ್ಟು ಮರ್ಯಾದೆ ಕೊಡುತ್ತೋ ಹಾಗೆ ಇದು ಈ ಭಾಷೆಗೂ ಅಷ್ಟೇ ಗೌರವ ಅಷ್ಟೇ ಮರ್ಯಾದಿ ಅಷ್ಟೇ ಕೊಡ್ತಾ ಇದ್ದೆ ಬಾರಿ ಇಷ್ಟ ಬಾರಿ ಇಷ್ಟ ಖುಷಿ ಎಷ್ಟು ಮರ್ಯಾದೆ ಕೊಡುತ್ತಾ ಹಂಗೆ ನಮ್ಮ ಅಭಿಭಾಷಿಗೂ ನಾವು ಮರ್ಯಾದೆ ಕೊಡ್ಕಂತ ಹೇಳ್ತಾ ಇದ್ರೆ ಮೇಡಮ್ ನೀವು ಒಂದ್ ಎಷ್ಟು ವರ್ಷ ಆಯ್ತು ಈಗ ನೀವು ಟೀಚರ್ ಆಗಿ ವರ್ಕ್ ಮಾಡು ಶುರು ಮಾಡಿ ಟೀಚರ್ ಆಗಿ ಈಗ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಕಳೆದೋಯ್ತು ಸುಮಾರು ಮಳೆಗಾಲ ಆಯ್ತು ಸುಮಾರು ಅದೇ ನಾವ್ ಹೇಳ್ತಲ್ಲ ಒಂದೊಂದು ವರ್ಷ ಜಾಸ್ತಿ ಆದಂಗು ಮಳೆಗಾಲ ಹೆಚ್ಚಾದ ಹೌದು ಸುಮಾರು ಮಳೆಗಾಲ ಆಯ್ತು ನಿಮಗೀಗ ವೃತ್ತಿಯ ಜೀವನದ ಬಗ್ಗೆ ಮಾತಾಡಿದಾರೆ ಮೇಡಮ್ ಅದು ನಿಮ್ಗೆ ಎಷ್ಟು ಖುಷಿ ಸಿಗ್ತಾ ಇತ್ತ ಒಂದು ಆ ಮಕ್ಕಳೊಟ್ಟಿಗೆ ಒಂದು ಕ್ಲಾಸ್ ಆಗಿರೋದಾಗಿರ್ಬೋದು ಅದರ ಬಗ್ಗೆ ಎಲ್ಲ ವೃತ್ತಿ ಜೀವನ ಈಗ ಸರ್ಕಾರಿ ಪ್ರೌಢಶಾಲೆ ಕಿರ್ಮಂಜೇಶ್ವರದಾಗ ಇದ್ದೆ ಮೊದ್ಲು ಮೊದ್ಲು ಸಿದ್ದಾಪುರ ಸರ್ಕಾರಿ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ಇದ್ದೆ ಅಲ್ಲೊಂದು ಏಳೂವರೆ ವರ್ಷ ಇದ್ದೆ ಆಮೇಲೆ ಈಚೆ ಬಂದೆ ಈಚೆ ಬಂದ ನಂತರ ಮಕ್ಕಳೊಟ್ಟಿಗೆ ನಂಗೆ ತುಂಬಾ ಇಷ್ಟ ವಿದ್ಯಾರ್ಥಿಗಳಿಗೆ ನಾವು ಅನೇಕ ನಾ ಹಿಂದಿ ಅಧ್ಯಾಪಕ ಯಾರು ಕನ್ನಡದ ಬಿಡ್ಲಿಲ್ಲ ಕನ್ನಡದ ಕೈ ಹಿಡ್ಕೊಂಡೇ ಇದ್ದೆ ಮಕ್ಕಳಿಗೆ ಕನ್ನಡ ಗೀತೆ ಕಲಿಸೋದು ಕನ್ನಡ ಪ್ರಾರ್ಥನೆ ಕಿರು ನಾಟಕ ಮಾಡಿಸೋದು ಮೊನ್ನೆ ಪೊಕ್ಕಟಿ ಪುರಾಣ ಅಂದೇಳಿ ಒಂದು ಬರ್ದಿದೆ ಕುಂದಪ್ರೆ ಮಾಡಿಸಿದೆ ಅದನ್ನ ಮಕ್ಕಳ ಹತ್ರ ಮಾಡಿಸಿ ಯೂ ಚಾನಲ್ ಅಲ್ಲಿ ಬಂದಿತ್ತು ಆ ನಾಟಕ ಬಂದಿತ್ತು ಕುಂದಾಪುರ ಕನ್ನಡದೇ ನಾಟಕ ಕುಂದಾಪುರ ಕನ್ನಡದ ಗಾದೆ ಬರು ಕೇಳುದು ಹಸ್ತಪ್ರತಿ ಮಾಡಿಸೋದು ಹಂಗೆಲ್ಲ ಹೋದ ಶಾಲೆಲ್ಲೆಲ್ಲ ಮಾಡ್ಕೊಂಡೇ ಇದ್ದೆ ವೃತ್ತಿ ಜೀವನ ನಂಗೆ ತುಂಬಾ ಖುಷಿ ಕೊಟ್ಟಿತ್ತು ಮನೇಲಿ ಏನೇ ತಲೆ ಬಿಸಿ ಇರ್ಲಿ ಏನೇ ಇರ್ಲಿ ಆ ಕ್ಲಾಸಿಗೆ ಹೋಗಿ ಮಕ್ಕಳ ಮುಖ ಕಂಡ್ರೆ ಸೈ ಅವು ಮಾಡುದು ಕಿತಾಪತಿ ತುಂಟಾಟ ಸುಳ್ಳು ಎಳುದು ನೋಟ್ಸ್ ಮಾಡಿದೆ ಎಂಬುದು ಇಲ್ಲಾಂಬುದು ಅದೆಲ್ಲಾ ಬಾರಿ ಖುಷಿ ಆಗುದು ಆ ಆಮೇಲೆ ಅದ್ರ ಜೊತೆಗೆ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರನ್ನ ಸರಿ ಈಗ ಈ ಕೋವಿಡ್ ಬಂದಾಗಿನಿಂದ ಶಾಲೆ ಲಾಕ್ ಡೌನ್ ಆಯ್ತು ನಾನು ಅದ್ರ ಬಗ್ಗೆ ಬರ್ದೆ ಒಕ್ಕಲ ಮಕ್ಕಳಿಲ್ಲದ ಶಾಲೆ ಅಂತ ಬರ್ದೆ ಒಂದು ಅದ್ರಲ್ಲಿ ಅಂದ್ರೆ ಲಾಕ್ಡೌನ್ ಟೈಮ್ಗೆ ಬರುದ್ ಅಥವಾ ಶಾಲೆ ಲಾಕ್ ಡೌನ್ ಆಗಿತ್ತು ನಾವು ಮಾತ್ರ ಶಿಕ್ಷಕರಲ್ಲಿ ಶಾಲೆಗೆ ಮನೆ ಬಂದ್ ನಾವ್ ಶಾಲೆ ಹೋಗ್ತೇವ ಆನ್ಲೈನ್ ಪಾಠ ಇತ್ತಲ್ಲ ಅವಾಗ ನಾನು ಒಂದ್ ಬರ್ದೆ ಮಕ್ಕಳಿಲ್ಲದ ಶಾಲೆ ಒಕ್ಕಲಾಗದ ಮನೆಯಂತೆ ಅಂತ ಮನೆ ಕಟ್ಟಿ ಇಡ್ತಾರೆ ಒಕ್ಲಾ ಇಲ್ಲ ಗೃಹ ಪ್ರವೇಶ ಇಲ್ಲ ಏನ್ ಪ್ರಯೋಜನ ಹಾಗೆ ನಮ್ ಮಕ್ಳದಾಗ ನಂಗೆ ಬಾರಿ ನೋವಾಗಿತ್ತು ಆಟದ ಮೈದಾನದ ಬಗ್ಗೆ ಬರ್ದೆ ಮಲ್ಕೊಂಡಿತ್ತದ ಮಾತಾಡುದಿಲ್ಲ ಗಂಟೆ ಸುಮ್ಮನೆ ಇತ್ತು ಅಂಗ್ಳ ಮಾತಾಡುದಿಲ್ಲ ಮೌನ ಇತ್ತು ಕ್ಲಾಸ್ ಎಲ್ಲಾ ಒಂಥರ ಬೆಂಚ್ ಡೆಸ್ಕ್ ಎಲ್ಲ ಮರಕ್ತೋ ಹೀಗೆಲ್ಲ ಅನ್ಸ್ತು ನಂಗೆ ಆ ಮಕ್ಕಳು ಇಲ್ದ ನಾವ್ ಇಲ್ಲ ಮಕ್ಕಳಿಗೆ ಆಸ್ತಿ ಇದ್ದ ಹಂಗೆ ಅವ್ರ ನಗು ಅವ್ರ ತುಂಟಾಟ ಅವ್ರಿಗೆ ಬೋಧನೆ ಮಾಡುದು ಅದ್ರಲ್ಲಿರುವ ಖುಷಿ ನಂಗೆ ಯಾವ್ದ್ರಲ್ಲೂ ಇಲ್ಲ ಖಂಡಿತ ಹಂಗೆ ನೀವ್ ಹೇಳ್ರಿ ನಾನ್ ಹಿಂದಿ ಟೀಚರ್ ಆರು ಮಕ್ಕಳಿ ನಾನ್ ಕನ್ನಡದ ಬಗ್ಗೆ ನಾನ್ ಸ್ವಲ್ಪ ಜಾಸ್ತಿ ಹೇಳಿಕೊಡ್ತೇನೆ ನಾಟಕ ಅದು ಹಾಡು ಪದ್ಯ ಅಂತ ಹೇಳ್ರಿ ಅಲ್ಲ ಅದ್ರಲ್ಲೇ ಗೊತ್ತ ಮೇಡಮ್ ನಿಮ್ಗೆ ಕನ್ನಡದ ಬಗ್ಗೆ ಎಷ್ಟು ಒಲವು ಇತ್ತು ಕನ್ನಡದ ಮೇಲೆ ಅಂತ ಹೇಳಿ ಅಹ್ ಹಂಗೆ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ಅಂದ್ರೆ ನಿಮ್ಮ ಒಂದು ಯಾವುದೇ ಒಂದು ಕ್ಷೇತ್ರ ಈಗ ನೀವು ತುಂಬಾ ಕ್ಷೇತ್ರದಾಗ ಇದ್ರೆ ಅಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅವ್ರದ್ದು ಸಪೋರ್ಟ್ ಹೇಗಿತ್ತು ನಿಮ್ಮ ತಂದೆ ತಾಯಿ ಇದೆಲ್ಲಾ ಮೊದ್ಲು ತಂದೆ ತಾಯಿ ಇದೇ ಪ್ರೇರಣೆ ಹೇಳದ್ನಲ್ಲ ಆಗ ಅಷ್ಟೇ ಸಿಕ್ಕಿ ಅವಾಗ ಇದಿ ಮಾಧ್ಯಮಗಳೆಲ್ಲ ಕಡಿಮೆ ಅಲ್ಲ ಕಡಿಮೆ ಸಾಧಾರಣ ಒಂದ್ ಐವತ್ತರತ್ ಐವತ್ತು ಐವತ್ತೈದು ವರ್ಷದ ಹಿಂದೆ ಎಲ್ಲಾ ರೇಡಿಯೋನೇ ದೊಡ್ಡದು ಮತ್ತೇನಿಲ್ಲಾ ಅಲ್ಲಿ ಹಾಗೆ ಅವರು ಅವರ ಒಂದು ಪ್ರೇರಣೆ ನಂಗಾಯ್ತು ಅವ್ರು ಹಾಡೋದು ಅವ್ರು ಮಾಡುದು ಅವರು ಅಮ್ಮಂದ ಹೇಳಿದ್ನಲ್ಲ ಪ್ರೇರಣೆ ಆಗಿದೆ ಇಷ್ಟೇ ಆಮೇಲೆ ದೊಡ್ಡವಳಾದ ನಂತರ ಅದೇ ನನಗೆ ವಿದ್ಯಾರ್ಥಿಗಳೆಲ್ಲ ಹೆಚ್ಚು ಆಗಿದ್ದು ವಿದ್ಯಾರ್ಥಿಗಳು ನಾನು ಪ್ರೈಮರಿ ಶಾಲೆಲ್ಲಿದ್ದೆ ಮೊದಲು ಪ್ರಾಥಮಿಕ ಶಾಲೆಯಲ್ಲಿದ್ದೆ ಸ್ವಲ್ಪ ಆವಾಗ ಮಕ್ಕಳೆಲ್ಲ ಈ ಪ್ರತಿಭಾ ಕಾರಂಜಿ ಎಲ್ಲ ಆತಿತ್ತಲ್ಲ ನಾಟಕ ಆತಿತ್ತಲ್ಲ ಶಾಲೆಗೆಲ್ಲ ಆಗ್ ಮಕ್ಳಿಗೆ ಪದ್ಯ ಬರ್ಕೊಡುದು ಸಣ್ಣ ಸಣ್ಣ ನಾಟಕ ಬರ್ಕೊಡುದು ಆಮೇಲೆ ಡ್ಯಾನ್ಸ್ ಪದ್ಯ ಬೇಕು ಮೇಡಮ್ ಅಮ್ಮದು ಆ ಡ್ಯಾನ್ಸ್ ಗೆ ನಾಟಕಕ್ಕೆ ಸಂಬಂಧಪಟ್ಟದ ಬೇಕಲ್ಲ ಯಾವ್ದಾರು ಆಕರ ಅತ್ತ ಅದಕ್ಕೆ ಬರೆಯುವುದು ಹಂಗೆ ಸಣ್ಣ ಸಣ್ಣ ಬರ ಪ್ರಾರಂಭ ಆಯ್ತು ಮಕ್ಕಳ ನನ್ನನ್ನು ಅಂತ ಹೇಳಕ್ ಡಿಬೇಟಿಗೆ ಬಾಲಸಭೆಗೆ ಇದಕ್ಕೆಲ್ಲ ಮಕ್ಕಳ ನನ್ನನ್ನು ಬೆಳೆಸದ್ದು ಮಕ್ಕಳು ಬರ್ಕೊಡಿ ಅಂದ್ರೆ ನಾವು ಬರೆಯುವುದು ಹಾಗೆ ನಾನು ಮಕ್ಕಳಿಂದ ಬೆಳೆದೆ ಅಂತ ಹೇಳ್ಬೋದು ಶಾಲೆಗೆ ಪಾಠ ಮಾಡೋದಕ್ಕಿಂತ ಜಾಸ್ತಿ ಬರವಣಿಗೆ ಟೈಮ್ ಕಳಿತ್ರೆ ಅಂತ ಅನ್ಸುತ್ತೆ ನಾನು ರಜಾ ದಿನಗಳಲ್ಲಿ ಮಾತ್ರ ಬರೀತೇನೆ ಆದಿತ್ಯವಾರ ಶನಿವಾರ ನನ್ಗೆ ಬಿಡು ಸಿಕ್ಕಿದಾಗ ರಜೆ ಇದ್ದಾಗ ಬರೆಯುದು ಮತ್ತ ಅಲ್ಲಿ ಪಾಠ ಬಿಟ್ಕೊಂಡ್ರೆ ಅದು ಕರ್ತವ್ಯಕ್ಕೆ ತೊಂದ್ರೆ ಹಂಗ್ ಹಾಂಗ್ ಆಗಲ್ಲ ಸಂಬಳ ತಗೊಂಡ್ರ ಮೇಲೆ ಹಾಗಾಗಿ ನಾನು ಅದನ್ನ ಆ ಸಮಯವನ್ನು ಇದೇ ಮನೆಯಲ್ಲಿ ಮಾಡುವ ಕೆಲಸ ಮನೆ ಕೆಲಸ ಗ್ರಹಪಾ ಶಾಲೆಲ್ ಕರ್ತವ್ಯ ಸುಮಿತ್ರಾ ಟೀಚರ್ ಸ್ಟ್ರಿಕ್ಟ್ ಅಥವಾ ಮಕ್ಕಳ ಜೊತೆ ಹೇಳಿ ಕೆಲವ್ ಸರಿ ತುಂಬಾ ಶಿಸ್ತೆ ಯಾಕಂದ್ರೆ ಎಲ್ಲ ಟೈಮ್ ನಾವ್ ಎಲ್ಲ ಸಮಯ ಅವರಿಗೆ ಸಲಗಿ ಕೊಟ್ರೆ ಕುಂದಾಪುರ ಕನ್ನಡದ ಗಾದಿ ಇತ್ತ ಎಂತ ಹೇಳಿ ನೆಸಿ ಕೊಟ್ಟ ಹೆಗ್ಲೆ ಅಂತ ನೋಟ್ಸ್ ಬರೋಕೆ ಇದಕ್ಕೆಲ್ಲ ನಾವು ಸಲಗಿ ಇಲ್ಲ ಕಲೀಕ್ ಅವ್ರ ಕಲಿದಿರೋದ್ ಲೈಫೇ ಒಂಥರ ದಿಕ್ಕು ತಪ್ಪಿದಂಗೆ ಅತ್ತಲ್ದ ಅದಕ್ಕೆ ಅದ್ರಕ್ಕೆ ಅದ್ರಲ್ಲೆಲ್ಲ ಇಲ್ಲ ಉಳ್ದ ಟೈಮಲ್ಲಿ ಕಲ್ಸುವಾಗ ಅಥವಾ ಆಡುವಾಗ ಓಡುವ ಶಾಲೆಗೆ ಬಂದು ಉಳ್ದ ಟೈಮಲ್ಲೆಲ್ಲ ಸ್ವಲ್ಪ ಅವರಿಗೆ ಫ್ರೀ ಅವರ ಒಂದು

ಸ್ವಲ್ಪ ಅವರ ಜೊತೆ ಒಡನಾಟ ಫ್ರೀ ಆಗಿರುತ್ತೆ ಹೌದು ಹಾಗೆ ಅಂದ್ರೆ ಹೆಚ್ಚಿನ ಮಕ್ಕಳಿಗೆ ಸುಮಿತ್ರಾ ಟೀಚರ್ ಅಂತ ಹೇಳಿದ್ರೆ ಬಾರಿ ಇಷ್ಟ ಅನ್ಸುತ್ತೆ ಕ್ಲಾಸ್ ಆಗಲ್ಲ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗುದಿಲ್ಲ ಯಾಕಂದ್ರೆ ಅವರಿಗೆ ಸ್ವಲ್ಪ ಕಲಿವಿಕೆಯಲ್ಲಿ ನಾವು ತೊಡಗಿಸಿಕೊಂಡ್ಕ ಸ್ವಲ್ಪ ಕಲಾಯ್ಕ್ ಕಲೀಕ್ ಮರೆಯ ನೀನ್ ಮುಂದ್ ಒಳ್ಳೆ ಉದ್ಯೋಗ ಮಾಡ್ಕ ನೀ ಹಿಂಗ್ ಮಾಡ್ರ ಹೆಂಗ್ ಎಸ್ ಎಲ್ ಸಿ ಪಾಸ್ ಆಯ್ಕ ಅಂತ ಹೇಳಿ ಹೇಳಿ ಸ್ವಲ್ಪ ಉತ್ತೇಜನೆ ಪ್ರೇರಣೆ ಕೂಡ ಅವ್ರಿಗೆ ಒಂದು ಕಿರಿಕಿರಿಯತ್ ಕೆಲವರಿಗೆ ಕೆಲವ್ರಿಗೆ ಖುಷಿ ಆತ್ ಹಂಗೆ ಯಾರಿಗೆ ಬೇಕೋ ಅವ್ರಿಗೆ ಅಷ್ಟಷ್ಟೇ ಮಾಡ್ಕತ್ ನಾವ್ ಬೇಕಾದವ್ರಿಗೆ ಕೊಡುದ ಸ್ವಲ್ಪ ಅವ್ರನ್ನ ತೊಡಗಿಸಿಕೊಳ್ಳುದು ಅಲ್ಲಿ ಮುಖ್ಯ ಯಾಕಂದ್ರೆ ಅವ್ರಲ್ಲಿ ಕಲೀಕಲ್ಲ ಕಲ್ತ್ ಪಾಸಾಯಿ ಅಹ್ ಮನೆಗೆ ಊರಿಗೆ ಎಲ್ಲ ಕೀರ್ತಿ ತರ್ಕಲ್ಲ ಮುಂದಿನ ಭವಿಷ್ಯ ಅವ್ರಿಗೆ ಬೇಕಲ್ಲ ಅದಕ್ಕೋಸ್ಕರ ಖಂಡಿತ ಖಂಡಿತ ಹೌದು ಮೇಡಮ್ ನೀವು ಹಲವಾರು ಒಂದು ಕವಿತೆಲ್ಲ ಬರ್ದಿರಿ ಕವನ ಮತ್ತೆ ಬೇರೆ ಬೇರೆ ಒಂದು ಪತ್ರಿಕೆಗಳ ಲೇಖನ ಎಲ್ಲ ಬರ್ದಿರಿಯಲ್ಲ ಸೊ ಅದ್ರ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡ್ಲಕ್ಕ ನೀವು ಅದು ಯಾವ್ ನಿಮ್ಗೆ ಅದಕ್ಕೆ ಎಷ್ಟೊತ್ತಿ ಟೈಮ್ ಸಿಗತ್ತಿದ ಬರೋಕ್ ನಿಮ್ಗೆ ಒಂದ ಬೆಳಗ್ಗೆ ಸಾಯಂಕಾಲದವರೆಗೆ ಶಾಲೆ ಆಯ್ರೆ ಮತ್ತೆ ಮನೆಗ್ ಬಂದ ನಿಮ್ ಮನೆ ಕೆಲಸ ಎಲ್ಲ ಸುಮಾರು ಇರ್ತದೆ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಆ ಟೈಮನ್ನು ಈ ಟೈಮನ್ನು ದಿನ ಬಸ್ ಅಲ್ಲಿ ದಿನಾ ಹೋಗಿ ಕೆಲವರನ್ನ ನೋಡ್ತೇನೆ ಕೆಲವರ ನಡವಳಿಕೆಗಳನ್ನ ಗಮನಿಸ್ತೇನೆ ಕೆಲವು ಅನುಭವಗಳಿದೆ ಕೆಲವು ನೋಡ್ ನೋಟಗಳಿವೆ ಇವನ್ನೆಲ್ಲ ಒಟ್ಟು ಹಾಕಿ ಇಟ್ಕಂತ ಒಂದ್ ಕಲ್ಪನೆ ಎಲ್ಲ ಕಡೆಗೆ ಮನೆಗೆ ಶನಿವಾರ ಆದಿತ್ಯವರ ರಜೆ ಇರುತ್ತಾ ಅಥವಾ ಮೊನ್ನೆ ಲಾಕ್ಡೌನ್ ಆಯ್ತಲ್ಲ ಸುಮಾರು ದಿನ ಶಾಲೆಯೇ ಇಲ್ಲ ಯಾವಾಗ ಏಪ್ರಿಲ್ ಮೇ ಜೂನ್ ಇಪ್ಪತ್ತೊಂದರವರೆಗೂ ಶಾಲೆ ಇರ್ಲಿಲ್ಲ ಅಲ್ಲ ರಜೆ ಅಲ್ಲ ಆ ಸಮಯನೆಲ್ಲ ನಾನು ಬರವಣಿಗೆ ಅದನ್ನ ಬರವಣಿಗೆಲ್ಲ ತೊಡಗಿಸಿಕೊಳ್ತೇನೆ ಯಾವಾಗ ಸಮಯ ಸಿಕ್ಕಾಗೆಲ್ಲ ಬರುದೇ ಅಂದ್ರೆ ಬರೀಕ್ ಅಂದ್ರೆ ಕೂಡ ಅದ ಅದ್ ಇಟ್ಕೊಂಡು ಅದೊಂದ್ ಎರಡ್ ಮೂರ್ ಪಾಯಿಂಟ್ ನೆನ್ಪಿಗ್ ಬರ್ದ್ ಇಟ್ಕೊಂಬುದಾರು ಕಡೆ ಏಗ್ಳಿಕಾರು ನಮ್ಗ ಸಮಯ ಸಿಕ್ಕತ್ತಲ್ಲ ಆಗ್ಲಿಕ್ಕೊಂದು ಬರ್ದ್ ನೀವೀಗ ಒಂದ್ ಯಾವ್ದೋ ಒಂದ್ ಒಂದ್ ಕವಿತೆ ಅಥವಾ ಬರೀಕ್ ಅಂತ ಹೇಳಿ ನಿಮ್ಗೆ ಅದೇ ಕೂಡಲೇ ನೆನಪಿಗೆ ಬರುತ್ತ ಅಂದ್ರೆ ಕಂಟ್ ಒಂದೇ ಸಲ ನೀವು ಕೂತ್ಕೊಂಡ್ರೆ ಕೂಡಲೇ ಫಸ್ಟ್ ಬರುದಿಲ್ಲ ನಮ್ಗೆ ಏನಾದ್ರು ಒಂದು ಕವಿತೆ ಬರೀಕಂದ್ರೆ ಆ ಶಬ್ದ ಹುಡ್ಕ ಆ ಶಬ್ದ ನಮ್ಮ ಅನುಭವಕ್ಕೆ ಸರಿ ಐಕ ನಾವ್ ಏನ್ ಹೇಳತ್ತ ಅದಕ್ಕೆ ಸರಿ ಐಕಿ ಇರ್ಕದ ಅದನ್ನ ಹುಡುಕಿ ಅದನ್ನೆಲ್ಲ ಒಂದು ಒಂದು ಸ್ವಲ್ಪ ಬರ್ಕೊಳ್ಳುದು ಪೇಪರ್ ಮೇಲೆ ಒಂದು ಇಪ್ಪತ್ತೈದು ಸರಿ ಹೊಡೆದಾಕೋದು ಆಮೇಲೆ ಅದನ್ನ ರಫ್ ಮಾಡುದು ಒಂದ್ ಐದಾರು ದಿನ ಬೇಕಾಗ್ತದೆ ನಾವು ನಮ್ಮ ಮನಸ್ಸಲ್ಲಿ ಇದ್ದ ಅಭಿವ್ಯಕ್ತಿ ಹೊರಗ್ ತರ್ಕರೇ ಸ್ವಲ್ಪ ಅದ್ರ ತಯಾರಿ ಮಾಡಕತ್ತು ಒಂದೇ ಸರಿ ಬತ್ತಿಲ್ಲ ಅದು ಅದು ಬರ್ದ್ ಬರ್ದು ಬರ್ದು ಅಭ್ಯಾಸ ಆಗಿ ಶಬ್ದಕ್ ಕಷ್ಟ ಆತಿಲ್ಲ ಅದೇ ಈಗ ಒಬ್ಬ ಸಂಗೀತಗಾರರಲ್ಲಿ ಕೇಂದ್ರ ನೀವು ಫ್ರೀ ಟೈಮ್ ಆಗಿ ಎಂತ ಮಾಡ್ತಿರ ಕೇಂದ್ರ ಇಲ್ಲ ಒಂದ್ ಹಣ ಹಾಡ್ ಪ್ರಾಕ್ಟೀಸ್ ಮಾಡ್ತೆ ಇಲ್ಲ ಏನೋ ಹಾಡ್ಕೆ ಅಂತ ಹೇಳಿ ಯಾರ ಯಾರೊಬ್ರದ ಡ್ಯಾನ್ಸರ್ ಯಕ್ಷಗಾನದ ಅವ್ರ ಹತ್ರ ಕೇಂದ್ರ ನೀವ್ ಫ್ರೀ ಟೈಮ್ ಅಲ್ಲಿ ಎಂತ ಮಾಡ್ತೀರಿ ಕೇಂದ್ರ ನಾನು ಯಕ್ಷಗಾನ ಪ್ರಾಕ್ಟೀಸ್ ಮಾಡ್ತೇನೆ ಇಲ್ಲಾಂದ್ರೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಹತ್ರ ನಾನು ಟೈಮ್ ಅಲ್ಲಿ ಟೈಮಲ್ಲಿ ನಾವಂದ್ರೆ ಯಾವ್ದು ಒಂದು ಈಗ ಒಂದು ಸನ್ನಿವೇಶ ನೀವು ಅದನ್ನ ನೀವ್ ಮೈಂಡ್ ಅಲ್ಲಿ ಇಟ್ಕೊಂಡ್ರಿ ಅದನ್ನ ತಿರ್ತಾ ಇರುತ್ತೆ ಇಳಿಸುವ ಸ್ವಲ್ಪ ಕೆಲಸ ಮಾಡ್ಕೊಳ್ತದ್ರೆ ಅದು ಫ್ರೀ ಸಮಯ ಸಮಯ ಬೇಕು ಅದಕ್ಕೆ ಅವಕಾಶ ಇದ್ದಾಗಲ್ಲ ಅದನ್ನ ಬಳಸ್ಕೊಂಡು ಹೌದು ಹಾಗೆ ಮೇಡಮ್ ನೀವು ಕುಂದಾಪುರ ಕನ್ನಡದಕ್ಕೂ ಅಂದ್ರೆ ಸುಮಾರು ಲೇಖನ ಕವನ ಕವಿತೆ ಎಲ್ಲಾ ಬರ್ದಿರಿ ಅಲ್ಲ ಸೊ ಅದು ಯಾವ್ದೆಲ್ಲ ಬರ್ದಿರಿ ಹಾಗೆ ನಮ್ ಕಾರ್ಯಕ್ರಮದಾಗ ಈಗ ಯಾವ್ದಾರು ಒಂದು ಹೇಳಿದ್ರು ಯಾವ್ದು ಹೇಳಿ ಅಂತ ಕಾಲ ಬಂತಂದ್ ಬರ್ದಿದೆ ಬಲ್ಲದರ ಒಂಚೂರು ಹೇಳಿ ಮರ್ರೆ ಅಂದ್ ಒಂದ್ ಲೇಖನ ಬರ್ದಿದೆ ಆಮೇಲೆ ಮಕ್ಕಳದ್ದು ಒಂದ್ ಸಣ್ಣ ನಾಟಕ ಪೊಕ್ಕಟಿ ಪುರಾಣ ಕೋವಿಡ್ ಟೈಮ್ ಆಗಲ್ಲ ಮಕ್ಕಳೆಲ್ಲ ಪೊಕ್ಕಟ್ಟಿ ಪುರಾಣ ಬರ್ದಿದೆ ಆಮೇಲೆ ಒಂದ್ ಅಂತ ಅಂದೇಳಿ ಒಂದ್ ಕಥೆ ಬರ್ದಿದೆ ಆಮೇಲೆ ವರ್ಗಾವಣೆ ಅಂತ ಹೇಳಿ ಒಂದ್ ನಮ್ ಡಿಪಾರ್ಟ್ಮೆಂಟ್ ಬರ್ದಿದೆ ಹೀಗೆ ಸುಮಾರು ಬರ್ದಿದೆ ಕವಿತೆ ಸುಮಾರಲ್ಲಿ ಇದೆ ಒಂದ್ ಕವಿತೆ ಈಗ ಅಲ್ಲ ಅದು ನಮ್ ಕುಂದಾಪುರ ಭಾಷೆ ಬಗ್ಗೆ ಬರದ್ ಭಾಷೆ ಬಗ್ಗೆ ಉಳಿಸ್ಕೊಂಡ್ ಕಂದೇಳಿ ಎಂತ ಚಂದ ಗ್ವಾಂಪಿ ಮರ ನಮ್ ಕುಂದಾಪುರ ಕನ್ನಡ ಹರ್ಮೈಕ ಸಾಕಕ್ನೆ ಈ ಭಾಷೆ ಬಿಡುಕಾಗ ಏನಾರು ಆಯ್ಲಿಗಡ ನೀ ಮಾತ್ರ ಬಿಡ್ಮಾ ಬಿಡಬೇಡ ಏನಾರು ಆಯ್ಲಿಗಡ ನೀ ಮಾತ್ರ ಬಿಡಬೇಡ ನಮ್ಮ ಭಾಷೆ ನಮಗೆ ದೇವ್ರ ಹೊಡಿ ಒಂದು ಘನಗರ್ನಲ್ ಹೊಡಿಯ ಒಂದು ಘನಗರ್ನಲ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಮಿಡ್ಕಣಿ ಮಾತಾಡಿ ನಮ್ಮ ಭಾಷೆ ಕೊಂದೇ ತೆಗೆದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಮಿಡ್ಕಣಿ ಮಾತಾಡಿ ನಮ್ಮ ಭಾಷೆ ಕೊಂದೇ ತೆಗೆದು ಹಪ್ಪು ಹಿಡ್ದವ ಯುವಕೆಲ್ಲ ಯಾಕೆ ನಾಚಿಗೆ ಆತಿಲ್ಲೋ ಹಪ್ಪು ಹಿಡ್ದವ ಇವೆಲ್ಲ ಯಾಕೆ ನಾಚಿಗೆ ಆತಿಲ್ಯೋ ಹೋಯ್ಕ ಬರ್ಕ ಮಾತಾಡ್ದಿರೆ ಭಾಷೆ ಬೆಳೀತಾ ಹೋಯ್ಕ ಬರ್ಕ ಮಾತಾಡ್ದಿರೆ ಭಾಷೆ ಬೆಳೀತ ಬರ್ಕ ಬರ್ಕ ಅಂದೇಳಿ ಮಕ್ಕಳೆಲ್ಲ ಕೇಂಡಗಾರೆ ಮಂಡಿ ಕೇರ್ಕಂಡ್ ಬಾಯಿ ಬಿಡ್ತವಲ್ಲ ಬರ್ಕ ಬರ್ಕ ಅಂದೇಳಿ ಮಕ್ಕಳೆಲ್ಲ ಕೇಂಡಗಾರೆ ಮಂಡಿ ಕೇರ್ಕಂಡ್ ಬಾಯಿ ಬಿಡ್ತವಲ್ಲ ಬೆಪ್ಪನ ಕಂಡಗೆ ಅರ್ಥ ಮಾತ್ರ ಗೊತ್ತಾತಿಲ್ಯೋ ಅಯ್ಯೋ ನಾರಾಯಣ ಅರ್ಥ ಮಾತ್ರ ಗೊತ್ತಿಲ್ಲಯೋ ಅಯ್ಯೋ ನಾರಾಯಣ ಯದಿ ಹೊಯ್ಲು ಮಾಡ್ಕಂಡು ಎದುರಿಗಿದ್ದವು ಅದಿಕ್ಕೂ ಮಾಡ್ರೆ ಎದಿ ಹೊಯ್ಲಿ ಮಾಡ್ಕಂಡು ಎದುರಿಗಿದ್ದ ಅದಕ್ಕೆ ಮಾಡ್ರೆ ತೇಡ್ಕೊಗೊಡೋ ಅಂದ್ರೆ ಸಾಕು ಅವ್ನು ಹಾಡಿ ಅಲ್ಲಿ ನಿಲ್ಸ್ಲಿಕ್ ಒಂದು ಶಬ್ದಕ್ಕೆ ಎಷ್ಟು ವಜ್ಜಿ ಮರ್ರೆ ಒಂದು ಶಬ್ದಕ್ಕೆ ಎಷ್ಟು ವಜ್ಜಿ ಮರ್ರೆ ಮೆಣಸಿನ ಖಾರು ಮರ್ರೆ ನಮ್ಮ ಕನ್ನಡು ಪರ ಊರಿಗೆ ಹೋದಾಗ್ಲಿಕ್ಕೆ ನಮ್ಮ ಭಾಷೆ ಕೆಮಿ ಬಿದ್ದರೆ ಮೈಯೆಲ್ಲ ಚುಂಗರ್ಸುತ್ತ ಕೊಚ್ಚಕ್ಕಿ ಬಟ್ಲು ಗಂಜಿಗೆ ಹುಂಡ ಹಸಿನ ತುಪ್ಪು ಹಾಕಿ ಪಟ್ಟಿ ತುಂಬ ಉಂಡಂಗೆ ಮೈ ಮಂಡಿ ತಂಪತ್ತು ನಮ್ಮ ಭಾಷೆಗ್ ಮೈ ಮಂಡಿ ತಂಪತ್ತು ನಮ್ಮ ಭಾಷೆಗೆ ಹೊಲಿಕರು ಪದೂ ಬೇಕಾ ಹೌದರ ರಾಯನು ಆಲ್ಗೂ ಸಾಕ ಕುಣ್ಕಿ ಬಜ್ಜಿ ಕಮ್ಮಿ ಇಲ್ಲೇ ನಮ್ಮ ಭಾಷೆಗೆ ಹೊಲಿಕರು ಪದ ಬೇಕಾ ಹೌದರ ರಾಯನು ವಾಲ್ಗೂ ಬೇಕಾ ಕುಣ್ಕಿ ಬಜ್ನಿ ಕಮ್ಮಿ ಇಲ್ಲೇ ನಮ್ಮ ಭಾಷೆಗೆ ಹಾಡು ಹಸಿ ಕತಿ ಕಣಜು ನಮ್ಮ ಕನ್ನಡು ಹಾಡು ಹಸಿ ಕತಿ ಕಣಜು ನಮ್ಮ ಕನ್ನಡು ತಟ್ಟಿ ಕಂಡಂಗೆ ಕಂಡಂಗೆ ಸುಮ್ಮನಿತ್ಕಂಡು ಚೆಂದು ಕಂಡ್ರೆ ಕೂತ್ಗೆ ಹಣಿ ಬೆಳೀತಿಲ್ಲ ನಮ್ಮ ಕನ್ನಡು ತಟ್ಟಿರಾಯ್ ಕಂಡ ಹಾಗೆ ಸುಮ್ಮನೆ ನಿಂತ್ಕಂಡ್ ಚಂದು ಕಂಡ್ರೆ ಕುತ್ತಿಗೆ ಅಣಿ ಬೆಳೀತಿಲ್ಲ ನಮ್ಮ ಕನ್ನಡು ಆಚಿಮನಿ ಅಕ್ಕಣಿ ತಕ್ಕಣಿ ಕೈಮರ್ಗಿ ಅಂದ್ರ ತಪ್ಪು ಏನಿತ್ತು ಜಣಿ ಮೆಟ್ಕಂತ ಆಚಿಮನಿ ಅಕ್ಕಣಿ ತಕ್ಕಣಿ ಕೈಮರ್ಗಿ ಅಂದ್ರೆ ತಪ್ಪು ಏನಿತ್ತ ಜಕ್ಣಿ ಮೆಟ್ಕಂತ ನಾ ಮೀತೆ ನಾ ಇತ್ತು ಬತ್ತೆ ಮರ್ರೆ ಮೋನ ಈಗ ಹೋನ ಹೀಗಿಂದೆಲ್ಲ ಎಷ್ಟಿತ್ತು ಹೀಗಿಂದೆಲ್ಲ ಎಷ್ಟಿತ್ತು ಅಚಿಮನಿ ಅಕ್ಕಣಿ ತಕ್ಕಣಿ ಕೈ ಮರ್ಗಿ ಅಂದ್ರೆ ತಪ್ಪು ಏನಿತ್ತು ಅದ್ರ ಅರ್ಥ ಎಂತ ಮರ್ರೆ ನೀವೇ ಹೇಳಿ ಅಲೇ ಹೊರ್ಕತಿತ್ತಲ ನೀವು ಹೇಳಿ ಬಲ್ಲಾದ್ರೆ ಹೊರ್ಕತಿತ್ತಲ ಹೇಳ್ರೆ ಅಪ್ಪ ಅಬ್ಬಿಗೆ ಹೊಡಿತ ಹೇಳ್ದಿರೆ ಅಪ್ಪ ಏನು ಆಯ್ತು ಇಂತ ಬಿಡುಕಿಲ್ಲ ನಮ್ಮ ವ್ಯಾಪಾರು ಹೇಳೋಕಿಲ್ಲ ಬಿಡುಕಿಲ್ಲ ನಮ್ಮ ವ್ಯಾಪಾರ ಮರು ಹತ್ತಿ ಬುಡು ಕಡ್ದಂಗೆ ನೀವೆಂತಕ್ಕೆ ಹಿಂಗೆ ಮಾಡ್ತೀರಿ ಹುಟ್ಟಿದ ಭಾಷೆ ಗಟ್ಟಿ ಮಾಡಿ ಋಣ ತೀರ್ಸ್ಕಣಿ ಹುಟ್ಟಿದ ಭಾಷೆ ಗಟ್ಟಿ ಮಾಡಿ ಋಣ ತೀಸ್ಕೊಳ್ಳಿ ನಮ್ ಭಾಷೆ ನಮ್ಗ್ ಚಂದ ನಮ್ ಭಾಷೆ ನಮ್ಗ್ ಚಂದ ಇದ್ ಹೇಗೋ ಬರ್ತದ್ ಮೇಡಂ ನೀವು ಇದು ಒಂದು ಐದಾರ್ ತಿಂಗ್ಳ್ ಹಿಂದೆ ಹೀಗೆ ಯಾವುದೋ ಒಂದು ಕಾರ್ಯಕ್ರಮ ಬೇಕಾಗಿತ್ತು ಕುಂದಾಪುರ ಕನ್ನಡದ್ ಬಾ ಆ ನೋಡ್ದೆ ಬಸ್ಸಲ್ಲೆಲ್ಲಾ ಬೇರೆ ಪರ ಊರಲ್ಲಿ ಇದ್ದವ್ರೆಲ್ಲಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರ್ತ್ರ ಆದ್ರೂ ಈ ಭಾಷೆ ಮಾತಾಡುದಿಲ್ಲ ಏನೇ ಹೋಗ್ತೀಯಾ ಬರ್ತೀಯಾ ಅಂತಾರೆ ಯಾಕೆ ಇಲ್ಲೇ ಹುಟ್ಟಿದ ಈಗ ಅರ್ಥ ಆಗ್ದಿದ್ದವ್ರತ್ರ ಹೇಳ್ಬೋದು ಅರ್ಥ ಆಗೋರತ್ರ ಇದೆ ಭಾಷೆ ಮಾತಾಡ್ಬೋದಲ್ಲ ಮಾತಾಡೋದಿಲ್ಲ ಅವ್ರ ಆಗ ನಂಗೆ ಸ್ವಲ್ಪ ಬೇಜಾರಾಗಿತ್ತು ಅದನ್ನೆಲ್ಲ ಅನಿಸಿಕೆಗಳನ್ನ ಇಲ್ಲಿ ಭಾಷೆ ಬೆಳಿಕರ ನಾವು ಮಾತಾಡ್ಕಲಾ ಮಾತಾಡದಿದ್ರೆ ಭಾಷೆ ಬೆಳಿತಾ ಎಷ್ಟೊಂದು ಶಬ್ದ ಇದೆ ಎಷ್ಟೊಂದು ಅದ್ಭುತ ಅದ್ಭುತ ಕಣಜ ಇದೆ ಭಾಗದಷ್ಟು ಶಬ್ದ ಇದೆ ನಮ್ಮ ಇದು ಅರ್ಥ ಮಾಡ್ಕೊಳ್ಳಿ ಎಂತ ಡಿಕ್ಷನರಿಯೂ ಸಾಧ್ಯ ಇಲ್ಲ ಅಷ್ಟು ಶಬ್ದಗಳು ಇದೆ ಅಲ್ವಾ ಇದರಲ್ಲಿ ಮೇಡಂ ನಾನು ನಿಮ್ ಬಗ್ಗೆ ಸುಮಾರು ತಿಳ್ಕೊಂಡೆ ಇಷ್ಟರೊಳಗೆ ನಿಮ್ಮ ಬಾಲ್ಯದ ಬಗ್ಗೆ ಹಾಗೆ ನಿಮ್ಮ ಒಂದು ಟೀಚಿಂಗ್ ಲೈಫ್ ನಿಮ್ಮ ಸಾಹಿತ್ಯ ಕ್ಷೇತ್ರದಂಗೆ ಇಪ್ಪು ನಿಮ್ಗೆ ಆಸಕ್ತಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಹಾಗೆ ನೀವು ಸುಮಾರು ಬುಕ್ ಅನ್ನೆಲ್ಲ ಬರ್ದಿರಿ ನೀವು ಆಲ್ರೆಡಿ ಇಲ್ಲಿ ನೀವು ತಗೊಂಡ್ ಬಂದಿರಿ ಬುಕ್ ಅನ್ನೆಲ್ಲ ಸೊ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿ ಮಾಡಿಕೊಟ್ಟು ನೀವು ಯಾವ್ದೆಲ್ಲ ಬುಕ್ ಬರ್ದಿರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳುದಾರೆ ಹಾ ಹೇಳು ಹೇಳು ಅದಕ್ಕೆ ಈಗ ಬರದ ಹೆಚ್ಚ ನಿಮ್ ತೋರಿಸ್ ಹೆಚ್ಚ ಇದು ಭಾವಗಾನ ನನ್ನ ಮೊದಲ ಕವನ ಸಂಕಲನ ಆಮೇಲೆ ಎರಡನೇದು ಹಣತೆ ಅಂತ ಒಂದು ಕವನ ಸಂಕಲನ ಆಮೇಲೆ ಮೌನರತಿ ಮೊನ್ನೆ ಬಿಡುಗಡೆ ಆಯ್ತು ಒಂದ್ ಒಂದ್ ವರ್ಷ ಹಿಂದೆ ಬಿಡುಗಡೆ ಆಯ್ತು ಇದು ಅವಾಗ ವಿದ್ಯಾರ್ಥಿಗಳಿಗೂ ಒಂದು ಕವಿಗೋಷ್ಠಿ ಮಾಡಿದ್ದೆ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಮಾಡಿದ್ದೆ ಎಲ್ಲರಿಗೂ ಕವನ ಬರಿಬೇಕಂತ ಒಂದು ಪೇಪರ್ ಅಲ್ಲಿ ಹಾಕಿದ್ದು ಎಲ್ಲರೂ ಕವನ ಕೊಟ್ಟಿದ್ರು ಆಮೇಲೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಕೂಡ ಇತ್ತು ಅವ್ರನ್ನೆಲ್ಲ ಉಳಿದವರು ಸಮಾಧಾನಕರ ಬಹುಮಾನ ನನ್ನ ಪುಸ್ತಕ ಬಿಡುಗಡೆಯೊಟ್ಟಿಗೆ ಅದು ಒಂದು ಕಾರ್ಯಕ್ರಮ ಇಟ್ಕೊಂಡಿತ್ತು ಕುಂದಾಪುರದಲ್ಲಿ ಆಮೇಲೆ ಫಲಿತಾಂಶ ಒಂದು ಒಂದು ಕಥಾ ಸಂಕಲನ ಇದು ಆಮೇಲೆ ಗಡಿಯಾರ ಅಂತ ಆಮೇಲೆ ಅಂತರಗಂಗೆ. ಐದು ಕವನ ಸಂಕಲನ ಒಂದು ಕಥಾ ಸಂಕಲನ ಆಮೇಲೆ ಪತ್ರಿಕೆಗಳಲ್ಲಿ ಲೇಖನಗಳು ಹೀಗೆ ಬರಿತಾ ಇರೋದು ನಿಮ್ಮ ಇಷ್ಟೆಲ್ಲ ಬರಿತಾ ಇರ್ತೀರಿ ನೀವು ಹಂಗೆ ಮೇಡಂ ನೀವು ಕೆಲವೊಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಜಡ್ಜ್ ಆಗಿ ಎಲ್ಲ ನಿಮ್ಮನ್ನ ಕರೆಸ್ತಾರೆ ಮತ್ತೆ ಕೆಲವು ಪ್ರೋಗ್ರಾಮ್ನೆಲ್ಲ ನೀವು ನಿರೂಪಣೆನೂ ಮಾಡ್ತೀರಿ ಯಾವ್ಯಾವ ಪ್ರೋಗ್ರಾಮ್ ಗೆಲ್ಲ ನಿಮ್ಮನ್ನ ಜಡ್ಜ್ ಆಗಿ ಕರೆಸ್ತಾ ಇದ್ರ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಪ್ರತಿಭಾ ಕಾರಂಜಿ ಮಕ್ಕಳ ಇದಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಧಾನ ತೀರ್ಪುಗಾರಿಕೆ ಮಾಡಿದೆ ಈಗ ಭಜನಾ ತಂಡಗಳಿಗೆ ಒಂದ್ಸರಿ ತೀರ್ಪುಗಾರಿಕೆಗೆ ಹೋಗಿದ್ದೆ ಹೋಯಿದೆ ಮತ್ತೆ ಕೆಲವು ಕಾರ್ಯಕ್ರಮಗಳಲ್ಲಿ ಅಹ್ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಇರ್ಬೋದು ಅಥವಾ ನಾಟಕಗಳೆಲ್ಲ ತೀರ್ಪುಗಾರಿಕೆ ಹೇಗೆ

ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಧಾರ್ಮಿಕವಾಗಿ ಮುಂದುವರಿದಾರೆ ಈಗ ಈಗ ಕಾಶಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪುರೋಹಿತರ ಕೆಲಸವನ್ನು ಹೆಂಗಸರೇ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿದ್ದಾರೆ ಈಗ ಮನೆ ಅಂಗಳದಿಂದ ಚಂದ್ರನ ಅಂಗಳದವರೆಗೂ ಹೆಂಗಸರು ಕಾರ್ಯದಕ್ಷತೆಯಲ್ಲಿ ತಮ್ಮನ್ನ ತರ್ಕಂಡಿರಿ ಮನೆಯೊಳಗೆ ಇಲ್ಲ ಈಗ ಕೆಲವರು ಹೊರ್ಗಡೆ ಎಲ್ಲ ಒಳ್ಳೆ ಮಾಡಿ ಕೆಲಸ ಮಾಡಿ ಹೆಸರು ಗಳಿಸ್ಕಂಡ ಸಾಧಕಿಯರ ಆಯಿರ್ ಆದ್ರೂ ಎಲ್ಲೋ ಒಂದ್ ಕಡೆ ಅಲ್ಪ ಸ್ವಲ್ಪ ಇನ್ನೂ ಲಿಂಗ ತಾರಮ್ಯ ತಾರತಮ್ಯ ಇದೆ ಯಾಕೆಂದ್ರೆ ಈಗ ಕೆಲವರ ದೃಷ್ಟಿಕೋನ ಇನ್ನು ಬದ್ಲ ಇಲ್ಲ ಇದು ಹೆಂಗಸರು ಮಾಡೋ ಕೆಲಸ ಇದು ಗಂಡಸರು ಮಾಡೋ ಕೆಲಸ ಮಾಡಬಾರ್ದು ಲಿಂಗ ತಾರತಮ್ಯ ಹೋಗ್ಬೇಕು ಯಾಕಂದ್ರೆ ಮಹಿಳೆ ಕೂಡ ಒಳ್ಳೆ ರೀತಿಯಲ್ಲಿ ಯಾವುದೇ ಕೆಲಸ ಕೊಟ್ರು ಯಾವುದೇ ಒಂದು ರಾಜಕೀಯದಲ್ಲಿ ಇರಬಹುದು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ಇದ್ದಾರೆ ನೀವು ಪತ್ರಿಕೆ ಪೇಪರ್ ಅಲ್ಲಿ ಬಂದಿತ್ತು ಕೇಳಿದ್ರಿ ಓದಿದ್ರಿ ಅದಕ್ಷ ಅಧಿಕಾರಿ ಆಗಿದ್ರು ಆಡಳಿತ ಮಾಡ್ತಿದ್ರು ಎಲ್ಲ ಕೆಲಸ ಯಾವ ಕೆಲಸ ಕೊಟ್ಟರು ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಡುಗೆ ಮನೆಗೆ ಸೀಮಿತರಾದ್ರ ಅಲ್ಲ ಅಂದ್ರೆ ತೋರ್ಸಿ ಕೊಟ್ಟಿರ ಅಂದ್ರ ಮೇಲೆ ಅವರಿಗೂ ಲಿಂಗ ತಾರತಮ್ಯ ಅಷ್ಟೊಂದು ಒಳ್ಳೆದಲ್ಲ ಇಲ್ಲ ಅಂತ ಅನ್ಸೋದು ನನ್ನ ಅಭಿಪ್ರಾಯ ಮತ್ತೆ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಅವಳು ಹೀಗೇ ಇರ್ಕ ಒಂದ್ ಚೌಕಟ್ಟಿನೊಳಗೆ ಇರ್ಕ ಅಂತೇಳಿ ಒಂದ್ ಮೊದ್ಲನೆಲ್ಲಾ ಹಾಕಿ ಕೊಟ್ಟ ಒಂದ್ ಗಡಿ ಆ ಗಡಿ ದಾಟಿ ಬಂದ್ರ ಕೂಡ ಅವಳು ಹರಾಮಿ ಅವಳಿಗೆ ಅದಿಸೊಕ್ಕ ಅವಳು ಸರಿ ಇಲ್ಲ ಈ ತರದ ಟೀಕೆ ಟಿಪ್ಪಣಿ ಎಲ್ಲ ಬರ್ತಾ ಇದೆ ಗಂಡು ಬೀರಿ ಎಂಬುದು ನೀನೇನ್ ಹೆಣ್ಣ ಅಂತೇಳಿ ಮೂದಲಿಗೆ ಗಂಡಿಗೆ ಗಂಡಿಗೆ ಹೇಳುದು ನೀನೇನ್ ಬಾಗ್ಲ ಮೂಲಕ ಹೋಗಿದ್ಯಾಲ ನೀನೇನ್ ಹೆಣ್ಣ ಅಂತ ಹುಗಳಸುದು ನಾ ಬಳಿ ತೊಟ್ಕೊಂಡಿಲ್ಲ ಕಂಡ ನಾ ಬಳಿ ತೊಟ್ಕೊಂಡಿಲ್ಲ ಅಂಬುದು ಇದೆಲ್ಲ ಇದೆಲ್ಲಾ ಒಂದು ಅನವಶ್ಯಕ ಅಂತ ಅನ್ಸೋದಿಲ್ ಅನ್ಸುತ್ತಲ್ ನಮ್ಮೊಳಗೆ ಒಂಥರ ಅನ್ಸುತ್ತಲ್ಲ ಮಹಿಳೆಯನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ಖಂಡಿತ ಹೌದು ಹಾಗೆ ಮೇಡಮ್ ಅವರು ಕಾಲರ್ ರೆಡಿ ಇದ್ರ ಸರೋಜ ಅಂತೇಳಿ ಬ್ಯಾಂಗ್ಳೂರಿಂದ ಕಾಲ್ ಮಾಡಿರ ಅವರೊಟ್ಟಿಗೆ ಮಾತಾಡುವ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಹೇಳಿ ಮೇಡಮ್ ಖಂಡಿತ ಖಂಡಿತ ಮಾತಾಡಿ ಹಲೋ ಹಲೋ ಆ ಮೇಡಂ ಕೆಂತ ಇತ್ತು ಮಾತಾಡಿ ಸುಮಿತ್ರಾ ಅವರೊಟ್ಟಿಗೆ ನಮಸ್ಕಾರ ಸುಮಿತ್ರಾ ಸುಮಿತ್ರಾ ಹಾ ನಮಸ್ಕಾರ ಸರೋಜಮ್ಮ ಹೇಳಿ ನೀನು ಸಂದರ್ಶನರು ನಮ್ಮೂರ ಭಾಷೆಲೆ ಮಾತಾಡು ನಾನು ನಿನ್ ಕಥೆ ಕವನ ಎಲ್ಲ ಓದಿದ್ದೇನೆ ಬಹಳ ಖುಷಿ ಆಗುತ್ತೆ ಅದೇ ಮಾತ ಅದೇ ಭಾಷೆ ಮಾತಾಡ್ತೇವೆ ನಾವು ಬೆಂಗಳೂರಲ್ಲಿ ಇದ್ರು ನಮ್ಗೆ ಊರ್ ಭಾಷೆ ಅಂದ್ರೆ ಬಹಳ ಖುಷಿ ಆಗ ಹೌದಲ್ಲ ಅಭಿಮಾನಿ ಭಾಷೆ ಓದಿರೋದ್ರಿಂದ ನಮ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಾತಾಡ್ಲಿಕ್ಕೆ ಆದ್ರೆ ಒಂದೊಂದು ಪದಗಳು ಬರೋದಿಲ್ಲ ನಮಗೆ ಸುಮಿತ್ರ ಆಯ್ತಾ ಇದ್ರ ಕತೆ ಕವನ ಎಲ್ಲ ಬಹಳ ಇಷ್ಟ ಮಾತಾಡ್ತೇವೆ ಅದೇ ಭಾಷೆ ಮಾತಾಡ್ತೇವೆ ಈಗ ಹಲೋ ಅದೇ ಭಾಷೆ ಮಾತಾಡ್ತೇವೆ ಈಗ ಅದೇ ಭಾಷೆ ಅಡ್ಡಿಲ್ಲ ಅಕ್ಕ ಅದೇ ಭಾಷೆ ಓಕೆ ಬೆಂಗಳೂರಿಂದ ಫೋನ್ ಮಾಡಿರ ಹಾಗೆ ನಾನು ಇವ್ರಿಗೆ ಕುಂದಾಪುರ್ ಬಗ್ಗೆ ಮಾತಾಡ್ತಿಪತಿ ಕುಂದಾಪುರ ಭಾಷೆ ಬಗ್ಗೆ ಮಾತಾಡ್ತಿರ್ಬೋತಿ ಒಂದ್ ಕ್ವಶನ್ ನೆನಪಾಯ್ತು ಈಗ ನಮ್ಮ ಕುಂದಾಪುರ ಭಾಷೆಯನ್ನ ಬೆಳಸ್ಕಿದ್ರೆ ನಾವ್ ಎಂತ ಏನ್ ಮಾಡ್ಕಂತ ಅಂತ ಹೇಳಿ ಕುಂದಾಪುರ ಭಾಷೆ ಕುಂದಾಪುರದಲ್ಲಿ ಇದ್ದವರೆಲ್ಲ ಈಗ ತಾಲೂಕು ಜಿಲ್ಲೆ ರಾಜ್ಯ ಹೊರ ರಾಜ್ಯದಲ್ಲೆಲ್ಲ ಇದ್ರೆ ಹರಿದ್ ಹಂಚಿ ಹೋಯ್ತದೆ ಕುಂದಾಪುರದ ಒಡ್ಡೆ ಊರದ ಇಲ್ಲಿದ್ದವರೆಲ್ಲ ಹರಿದು ಹಂಚಿ ಹೋಯ್ರು ಅವರು ಎಲ್ಲಾ ಒಟ್ಟಾಗಿ ಕುಂದಾಪುರ ಭಾಷೆ ಮಾತಾಡ್ರೆ ಅದಕ್ಕಿಂತ ದೊಡ್ಡ ಪ್ರಚಾರ ಮತ್ತೆ ಯಾವ್ದು ಇಲ್ಲ ಅಷ್ಟು ಜನ ಕುಂದಾಪುರ ಭಾಷೆ ಮಾತಾಡೋರ್ ಮತ್ತೆ ಈಗಿನ ಮಕ್ಕಳೆಲ್ಲ ಇದ್ದಲ್ಲ ಸಣ್ಣ ಸಣ್ಣ ಮಕ್ಕಳು ಈ ವಾಟ್ಸಪ್ ಅಗೆ ಫೇಸ್ಬುಕ್ ಆಗೆಲ್ಲ ದೊಡ್ಡ ಕ್ರಾಂತಿ ಮಾಡಿರ್ ಕುಂದಾಪುರ ಕನ್ನಡದ ಕುಂದಾಪುರ ಕನ್ನಡದ ಭಾಷೆಲ್ ಬರ್ದ ಸಣ್ಣ ಚಣ್ ಚುಟ್ಕ ಚಣ್ ಕತಿ ಬರ್ದ ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ಭಯಂಕರ ಗಲಾಟೆ ಮಾಡಿ ಕುಂದಾಪುರ ಭಾಷೆನ್ ಬೆಳಸಲ್ಲಿ ಅವ್ರೆಲ್ಲಾ ಸುಮಾರು ಚಣ್ ಚಣ್ ಸಹಾಯ ಮಾಡಿರಿ ಆದರಿಂದ ಸ್ವಲ್ಪ ಬಲ ಕಂಡಿತ್ತು ನಮ್ಮ ಬಾಶಿ ಎಲ್ಲೋ ನಶಿಸಿ ಹೋಯಿತು ಸ್ವಲ್ಪ ಕಡಿಮೆ ಆಯ್ತು ಅದರಿಂದ ಸ್ವಲ್ಪ ಬಲ ಬಂದಿತ್ತು ಅದಕ್ಕೆ ಬಾಶಿ ಬೆಳ್ಸಿ ಮತ್ತೆ ನಮ್ಮ ಕೆಲವು ಮಕ್ಕಳು ಚಿತ್ರ ಅಲ್ಲ ಮಾಡಿದ ಕಿರು ಚಿತ್ರ ಮಾಡಿದ ಒಂದು ಡಿಲಿಂಡರ್ ಇರಬಹುದು ಸ್ಟ್ರೇಂಜ್ ಇನ್ ಫೋಲಿಸ್ ಅಂತ ಅದು ಒಂದಿತ್ತು ಆಮೇಲೆ ಊರ್ಮನಿ ಗಂಡ ಇತ್ತೀಚಿಗೆ ಒಂದು ಅಕ್ರೂಟ್ ಅಂತ ಮಾಡಿದ್ರು ಅಕ್ರೂಟ್ ಈ ಮಕ್ಕಳ್ಳ ಬಾಶಿ ಬೆಳ್ಸಕ್ಕೆ ಸುಮಾರು ಸಾಹಸ ಮಾಡಿರು ಪಾಪ ಅವ್ರಿಗೆ ಆದಷ್ಟ್ ಮಾಡಿರ ಬಾಶಿ ಬೆಳ್ಸಕ್ಕೆ ಅವರು ಬಲ ಕೊಟ್ಟಿರ್ ಏನಾರು ಕೈ ಹಾಕಿರ್ ಪಾಪ ಆರು ನಾನ್ ಹೇಳುದು ಈ ಮತ್ತೆ ಕುಂದಾಪುರ ಮೊನ್ನೆ ಇದು ಉಂಟಲ್ಲ ಕುಂದಾಪುರ ಆಸಾಡಿಯ ವಿಶ್ವ ಕುಂದಾಪುರ ಕನ್ನಡದವರು ಎಲ್ಲ ಬದಿಯಲ್ಲಿ ಸಂಘಟನೆ ಮಾಡಿ ಒಂಚೂರು ಎಚ್ಚರ ಮಾಡಿರ ನಮ್ ಭಾಷೆ ಬೆಳಿಕ್ಕ ನಮ್ ಭಾಷೆ ಬಲ ಹೇಳಿ ಮಾಡಿರ ಅಲ್ದ ಆಮೇಲೆ ಕುಂದಾಪುರ ಸಾಹಿತ್ಯದಲ್ಲಿ ಬರುವವರಿದ್ರೆ ಕುಂದಾಪುರ ಕನ್ನಡದಲ್ಲಿ ಬರುವವರಿದ್ರೆ ಅವ್ರಿಗೆ ಒಂಚೂರು ಸ್ಥಾನಮಾನ ಎಲ್ಲ ಕೊಟ್ರೆ ಕುಂದಾಪುರ ಭಾಷೆ ಬೆಳಿಲಕ್ ಮತ್ತೆ ಅಂದ್ರೆ ಈಗ ಮಕ್ಕಳು ಮಾತಾಡ್ಕೆ ಅದನ್ನ ನಾವು ಮಾತಾಡ್ಕ ಮನೆಗೆ ಆ ಅದನ್ನ ಕೇಳಕ್ ಇಲ್ಲಿ ರೀತಿ ರಿವಾಜ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಅವ್ರ ಅರ್ಥ ಇಲ್ಲಿದಿ ಕಣೆ ಇದಿರ್ಬಹುದು ಎಂತದಂದ್ರೆ ಜಕ್ಣಿ ಹೋದರಾಯ್ ಮಾಲ್ಗ ಪಾಣರಾಟ ಯಕ್ಷಗಾನ ಕೋಲಾಟ ಆಮೇಲೆ ಅಮಾಸಿ ಹಬ್ಬ ಆಮೇಲೆ ದಿವಾಳಿ ಹಬ್ಬ ಮತ್ತೆ ಕೋಲ ಸ್ವಲ್ಪ ಇತ್ತ ಇಲ್ಲಿ ರೀತಿ ರಿವಾಜ್ ಹೊಸಲಜ್ಜಿ ಹಸ್ತ್ ಮತ್ತೆ ಎಷ್ಟೆಷ್ಟಿತ್ತ ಇದ್ರ ಆಚರಣೆ ಇದ್ರ ರೀತಿ ರಿವಾಜ್ ಎಲ್ಲ ಮಸ್ತಿತ್ತು ಯಾಕಂದ್ರೆ ಇದ್ರ ಹಿಂದ ಒಂದು ಸಂಪ್ರದಾಯ ಇತ್ತು ಬಲವಾದ ಭಾಷೆ ಇದು ಅವರೆಲ್ಲ ನಂಬಿಕೆ ಕಟ್ಕೊಂಡು ಭಾವನೆ ಒಳಗೆ ಬೆಳೆಸ್ಕೊಂಡು ಬಲವಾದ ಭಾಷೆ ಇದು ಬರಿ ಭಾಷೆ ಅಲ್ಲ ಬದುಕಿದ ಬದುಕೇ ಅದ ಅದ್ರಿಂದ ಬದುಕು ಬಿಟ್ಟಿರೋ ಕತ್ತ ಹಾಗೆ ಭಾಷೆ ಬೆಳೆಸಕ್ಕೆ ಇವರೆಲ್ಲ ಇದ್ ಮಾಡಿರ ಆಮೇಲೆ ಮತ್ತು ಇದ್ರ ಬಗ್ಗೆ ನಾವು ಮಾತಾಡುವ ಒಬ್ರು ಕಾಲರ್ ರೆಡಿ ಇದ್ರು ಮಾತಾಡ್ಕೊಂಡು ನಾವು ಅಡ್ಡಿಲ್ಲ 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 ಹಲೋ ನಮಸ್ತೆ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ

ಮೇಡಮ್ ಜ್ಯೋತಿ ಮೇಡಂ ನಮ್ಮ ಅಭಿಮಾನಿ ನಿಮ್ಮ ಬರವಣಿಗೆಯ ತುಂಬಾ ತುಂಬಾ ದೊಡ್ಡ ಕಾರಣ ಖುಷಿ ಆಯ್ತ್ ಮೇಡಮ್ ಅಷ್ಟು ಅಷ್ಟ ಇದೆ ಇವತ್ತು ನೀವು ಇವ ಇಲ್ಲಿ ದೈ ಜೀವಲ್ಡ್ ಅಲ್ಲಿ ಸಂದರ್ಶನ ಕೊಡ್ತಾ ಇರುವುದು ನಮ್ಗೆಲ್ಲಾ ತುಂಬಾ ಸಂತೋಷದ ವಿಷಯ ಶಿಕ್ಷಕ ವರ್ಗದಲ್ಲಿ ನೀವು ಶಿಕ್ಷಕ ವರ್ಗದಲ್ಲಿ ಬರವಣಿಗೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಇವತ್ತು ಗುರುತಿಸಲ್ಪಟ್ಟವರು ನೀವು ಹಾಗಾಗಿ ನಿಮ್ ಬಗ್ಗೆ ನನ್ಗೆ ತುಂಬಾ ಅಭಿಮಾನ ಇದೆ ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಮಾತಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಹೆಚ್ಚು ಸಾಧನೆಯನ್ನು ಮಾಡಿ ನಿಮ್ಮ ಹೆಚ್ಚು ಬರವಣಿಗೆಗಳು ಮಾದರಿಯಾಗಿ ಅಂತ ಹೇಳಿ ನಾನು ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಯ್ತು ಮೇಡಮ್ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ತಮ್ಗೆ ನಿರಂತರವಾಗಿ ನಿಮ್ಗೆ ಸಾಧನೆ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ತೇನೆ

ನಾವು ಫೋನ್ ಬುಕ್ಗಿಂತ ಮುಂಚೆ ಮೇಡಮ್ ನಾವು ಕುಂದಾಪುರ ಭಾಷೆ ಬಗ್ಗೆ ಮಾತಾಡ್ತಿತ್ತ ನಾವು ಹ್ಯಾಂಗ್ ಭಾಷೆನ ಬೆಳೆಸ್ಕ ಅಂತ ಹೇಳಿ ಅದೇ ನೀವು ಹೇಳ್ತಾ ಇದ್ರಿ ಅದಂದ್ರೆ ನಮ್ ಮಕ್ಳಿಗೆ ಈಗ ಭಾಷೆ ಗೊತ್ತಿಲ್ಲ ಹೌದು ಯಾಕಂದ್ರೆ ಮೊನ್ನೆ ಒಂದು ಬೆಂಗಳೂರಿಂದ ಒಂದು ಹುಡುಗ ಹುಡುಗಿ ಬಂದಿತ್ತು ಅದು ಗಮ್ಮತ್ತಿತ್ತು ಅದ್ ಕತಿ ಗಮ್ಮತ್ತಿತ್ತು ಅಂದ್ರೆ ನಮ್ಮ ಇದ್ರಲ್ಲಿ ಆ ಹುಡುಗಿಗೆ ಆ ಭಾಷೆ ಗೊತ್ತಿಲ್ಲ ಇವ್ರೆಂತ ಹಳ್ಳಿ ಮನಿ ಅಜ್ಜನ್ ಮನಿ ಬಂದದ್ದು ಅಜ್ಜನ್ ಮನಿ ಬಂದ್ರೆ ಕೂಡ ಅಲ್ಲಿ ಹೊಡಿ ಮಂಚಕ್ಕಿದ್ದು ಅಲಿ ಚಿಲು ತಕವಾ ಅಂದ್ರೆ ಅಜ್ಜಿ ಈ ಗಂಡಿಗೆ ಹೊಡಿ ಮಂಚ ಅಂದ್ರೆ ಅಂತ ಗೊತ್ತಿತ್ತ ಈ ಗಂಡಲ್ಲ ವರಾಂಡದ ಹಿಂದೊಯ್ ಕೂಕೊಂಡಿದ್ ಸುಮ್ಮನೆ ಈ ಗಂಡಿಗೆ ವರಾಂಡ ಗೊತ್ತಿದ ಕಿಚನ್ ವರಾಂಡ ಇದೆ ಜಗಲಿ ಪಡ್ಸಾಲಿ ಅಂಗ್ಳು ಇದು ತೊಡಮಿ ಎಂತ ಓಕೆ ತೊಡಮಿ ಅಂದ್ರೆ ಎಂತ ಗೊತ್ತಿತ್ತ ಇಲ್ಲ ಹುಲ್ ಕುತ್ರಿ ಗೊತ್ತಿತ್ತ ಗರ್ ಕುತ್ರಿ ಗೊತ್ತಿತ್ತ ತಿರಿ ಗೊತ್ತಿತ್ತ ಇಲ್ಲ ಗಂಡ್ ಸುಮ್ಮನೆ ಕೂಕೊಂಡ್ ಎಷ್ಟೊತ್ತಾರು ತರ ಬರ್ಲೇ ಇಲ್ಲ ಗೊಂಡಲ್ಲಿ ಹೋಯ್ತ ಕಂಬ್ರ ಗೊಂಡ್ ಹೋಗಿ ಗಂಡ ಹೊಟ್ಟಿ ಹಣಿ ಹೋಯ್ವಾ ಅಂದ್ರೆ ಅದಕ್ಕೆ ಹೊಟ್ಟಿ ಹಣಿ ಅಂದ್ರೆ ಗೊತ್ತಿಲ್ಲ ಹಾಂಗೈ ಕೆಲವು ಶಬ್ದ ಗೊತ್ತಿಲ್ಲ ಈಗ ಏನಂದ್ರೆ ಹಾಲು ಅಷ್ಟೇ ಗೇಟ್ ಟೆರೆಸ್ ಡೈನಿಂಗ್ ಟೇಬಲ್ ಕಿಚನ್ ಇದೆ ಅಡ್ಗಿ ಮನೆ ಪಡ್ಸಾಲಿ ಅಂಗಳು ತೊಡಮಿ ಬದ್ಲ ಮನೆ ಎಂತ ಹೊಡಿ ಮಂಚು ಎಂತರ್ಗತಿತ್ತೇಣಕ ಮಾತಾಡ್ಕ ಮತ್ತೆ ಒಂದು ಸುಖೋ ಕಷ್ಟ ಅವ್ರ ಅನುಭವವನ್ನ ಈ ಕುಂದಾಪುರ ಕನ್ನಡದಲ್ಲಿ ಆಗ ಆಗವು ಅದಕ್ಕೆ ಖುಷಿ ಆತವ್ ಗುರುತಿಸಕ ಆಗ ಅವಕ್ ಬರೀಕ್ ಒಂದ್ ಪ್ರೇರಣೆ ಸಿಕ್ಕತ್ತ ಅವ್ರ ಅಜ್ಜ ಅಜ್ಜನೋ ಚಿಕ್ಕಮ್ನೋ ದೊಡಪ್ಪನೋ ದೊಡಬಲ್ ಇಲ್ಲೇ ಇದ್ದವರಲ್ಲ ಆ ತೊಳಿಯಲ್ಲ ಅವ್ರ ಹಂಗಾಗಿ ಅದನ್ನ ಬೆಳಸ್ಕಲ್ಲ ಅವ್ರ ಬೆಳಸೋ ಬಗ್ಗೆ ಮಕ್ಕಳ ಕೇಳಕ್ ಅದ್ ಪ್ರೀತಿಸ್ಕ ಕುಂದಾಪುರ ಕನ್ನಡ ಕೆಲವರು ಮಾತಾಡೋದು ಇಲ್ಲ ಅಲ್ಲೇ ಹುಟ್ಟಿ ಒಳ್ಳೆ ಬೆಳೆದ್ರು ವರ್ಗ ಮಾತಾಡುವಾಗ ಅವ್ರು ಬೇರೆ ಮಾತಾಡ್ತಾರೆ ಮಾತಾಡ್ಬೇಕು ಯಾವಾಗ ಅರ್ಥ ಮಾತಾಡಿ ನಾನು ಈಗ ಪಾಠ ಮಾಡುವಾಗ ಶುದ್ಧ ಕನ್ನಡವೇ ಯಾಕಂದ್ರೆ ಅದು ಇದು ಧರ್ಮ ಬೇರೆ ನಿಮ್ ಹಂಗಿನವ್ರು ಗುರ್ತ ಇದ್ರೆ ಅಥವಾ ಬಲ್ಲವರಿದ್ರೆ ಅವ್ರ ಹತ್ರ ಮಾತಾಡ್ಲಕ್ಕಲ್ಲ ಖುಷಿ ಅತ್ತಲ್ದ ಅದನ್ ಮಾತಾಡ್ಕ ಬೆಳಸ್ಕೊಂಡ ಆ ರೀತಿ ರಿವಾಜ್ ಎಲ್ಲ ಇತ್ತಲ್ಲ ಆ ಅಗೇಡಿ ಹತ್ರಾವಧಿ ಮುಹೂರ್ತ ಮಾಡುದೇಡಿ ಬೀಜ ಬಿಕ್ಕುವಾಗ ಆಮೇಲೆ ಮತ್ತೆ ಇದು ಮಾಡುದು ಎಂತದಂದ್ರೆ

ಆ ಎರ್ಥ ಕೊಡುದು ಎತ್ತುಗಳಿಗೆ ಅದೆಲ್ಲ ಇಲ್ಲ ಈಗ ಯಾಕಂದ್ರೆ ಇಲ್ಲ ದರ್ಲಿ ಕುತ್ರಿ ಇಲ್ಲ ತಿರಿ ಇಲ್ಲ ಯಾವ್ದಾವ್ದೂ ಇಲ್ಲ ನೊಗ ನೇಲ್ ಹಾರಿ ಆ ಹೆಡ್ಗಿ ಎಂತದು ಮಕ್ಳಿಗೆ ಗೊತ್ತಿಲ್ಲ ಯಾಕಂದ್ರೆ ವ್ಯವಸಾಯ ಹೋಯ್ತು ಕೃಷಿ ಹೋಯ್ತು ಆ ಶಬ್ದವೂ ಹೋಯ್ತು ಅದೊಂದು ನಮ್ ದೊಡ್ಡ ಹೊಡ್ತ ನಮ್ ಭಾಷೆಗೆ ತುಂಬಾ ಭಾಷೆ ಕೃಷಿಯಿಂದ ನಮ್ಮ ಆಚರಣೆಯಿಂದ ಭಾಷೆಗೆ ಶಬ್ದ ಬಂದದ್ದದು ಆ ಶಬ್ದ ಈಗ ಕಾಮ್ ಕಣ್ಣಿ ಕಾಮಕ್ಕಿಲ್ಲ ಯಾಕಂದ್ರೆ ಇನ್ ಮಾತಾಡ್ಕ ರೀತಿ ರಿವಾಜ್ ಎಲ್ಲ ಮಾಡಕ ಮಕ್ಳು ನೋಡ್ಕ ಅವ್ರ ಬರೀಕ ಆಗ ನಮ್ ಭಾಷೆ ಬೆಳೀತ ಹೌದು ಈಗ ಈಗ ಮಿಷನ್ ಬಂದ್ರು ಮೇನಿ ಕೆಲ ಮಿಷನ್ ಇಲ್ಲ ಅದರೆ ಇದ್ರಿಗ ಅದ ಒಂದ ಗಂಟೆ ಕೇಳ್ತ ಅದರ ವ್ಯವಸೇಷದ ಬಗ್ಗೆ ಗೊತ್ತೇ ಇಲ್ಲ ಅದು ನಮ್ಮನಿ ಬಂದು ಗಂಡ್ ಕೇಳ್ತ ಕೊಚ್ಚಕ್ಕೆಂದ ಮಾಡಿರಿಯಾ ಇದು ಕಪ್ಪನ್ವಾ ಬೆಂಗಳೂರು ಅದಕ್ಕೆ ಬೆನ್ ತಕ್ಕಿ ಮಾತ್ರ ಇದು ಕಪ್ಪನ್ ಇದು ಯಾವงಡೆ ಸಿಕ್ಕತ್ತೆ ಅಂತ ಅದ್ರೆ ಅಂದ್ರೆ ಅಂಗಡಿ ಸಿಕ್ಕುದಲ್ಲ ಇದ್ರ ಬೀಜ ಯಾವ್ದು ಕೇಳ್ುತ್ತೆ ಮೊನ್ನೆ ನನ್ನೇ ಮೊನ್ನೆ ಒಂದ್ ಹುಡುಗಿ ಮಾತಾಡ್ತ ಅಪ್ಪ ತೋರ್ಸ್ತಿದ್ದ ಕಾರಗೆ ಅವ್ಳು ಗೆದ್ದ್ ದಿನ ಗೆದ್ದ್ ದಿನ ಗೆದ್ದಿ ನೋಡ್ತೈತು ಅಪ್ಪ ಇದು ಎಂತ ಕೇಂತ ಅವನು ಹೇಳಿದ್ ಅವ್ಳು ಉದ್ದಿನ ಗಿಡ ಅಂತ ಅದಕ್ಕೆ ಅಂತ ಗೊತ್ತಾಯಿಲ್ಲ ಉದ್ದಿನ ಗಿಡ ಎಲ್ಲ ಈಗ ಟಿವಿ ಮೊಬೈಲ್ ವಾಟ್ಸಪ್ ಫೇಸ್ಬುಕ್ ಈ ಅಂಗಡಿನ್ ಸಾಮಾನ್ ತಪ್ಪ ತಿಂಬುದಲ್ಲ ಅದಕ್ಕೆ ಗೊತ್ತಾಯಿಲ್ಲ ಉದ್ದಿನ ಗಿಡ ಅಂತ ಗೊತ್ತಾಯ್ತು ಅವ್ನು ಹೇಳ್ದ ಇಡ್ಲಿ ಗಿಡ ಅಂದ ಇಡ್ಲಿ ಗಿಡ ಅದಕ್ಕೆ ಇಡ್ಲಿ ಮಾಡು ಕಿದ್ನ ಹಾಕೋದ್ ಅಂತ ಗೊತ್ತಾಯ್ತು ಆ ತರ ಪರಿಸ್ಥಿತಿ ಬಂದಿತ್ತು ಈಗ ಹಂಗ ಅಂತ ಪರಿಸ್ಥಿತಿ ನಾವು ಆಗ ಮಕ್ಕಳು ರಜೆ ಸಿಕ್ಕದಾಗಳಿಕಾರು ಇದೆಲ್ಲ ಒಂಚೂರು ಕಂಡ್ ರೀತಿ ರಿವಾಜ ಜಕ್ಕಣಿ ನಡವಳಿಕೆ ಭಾಷೆ ಅಂಗಳ ಇದೆಲ್ಲ ಒಂಚೂರು ಕಂಡ್ ಕಂಡು ಅರ್ಥ ಮಾಡ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಯ್ಕ ಆಗ ಭಾಷೆ ಬೆಳೀತಲ್ದ ಹೌದು ಈಗ ನಾವು ಸಂಕಿಪ್ಪತಿಗೆ ನಾವು ಎಲ್ಲರಿಗೂ ನಾವು ಹೇಳಿ ಕೊಡ್ಕ ಒಂದೊಂದ ಕುಂದಾಪುರ ಕನ್ನಡದ ವರ್ಡ್ ವರ್ಡ್ ಇತ್ತಲ್ಲೇ ನಾವ್ ಹೇಳಿಕೊಟ್ರೆ ಅವ್ರ ಮುಂದೆ ನೀವು ಈಗ ಒಬ್ರು ಮಾಡಿದ್ರಲ್ಲ ಅವ್ರು ಹೇಳ್ರಿ ನೀವು ಹಾಡು ಹಾಡ್ತಾರೆ ಅಂದೇಳಿ ಅಂದ್ರೆ ಬೇರೆ ಸೊ ಇದ್ರಾಗ ನಿಮ್ಗೆ ಹೆಂಗ ಇಂಟ್ರೆಸ್ಟ್ ಬಂತು ನೀವ್ ಸಂಗೀತ ಕ್ಲಾಸಿಗೆ ಅಂತ ಅದೇ ಅಮ್ಮ ಚಿಕ್ಕನ್ ಶ್ ಇಪ್ಪತ್ತಿಗೆ ಅಮ್ಮ ಹಾಡ್ತಿದ್ರಲ್ಲ ಅಮ್ಮನ ಹಾಡ್ ಕೇಂದ್ರ ನಂಗ ಹಾಡು ಅದ್ ಒಂಚೂರು ಸ್ವಲ್ಪ ಸ್ವರ ಉದಿ ಅವ್ರು ಕೊಟ್ಟಿದ ಹಂಗ್ ಮಕ್ಳು ಹೇರ್ಕೊಳ್ಳಿ ನಾನು ಹಾಡು ಕಲಿಸ್ತೇನೆ ಮಾಡ್ಸಿದೆ ಪ್ರೈಮರಿ ಶಾಲೆ ಇರುವಾಗ ಹಾಡ್ ಕಲಸುದು ಡ್ಯಾನ್ಸ್ ಮಾಡ್ಸೋದು ಬಾಲಸಭೆ ಡಿಬೇಟ್ ಎಲ್ಲ ಮಾಡ್ತಿದ್ನಲ್ಲ ಆವಾಗ ನಂಗೆ ಹಾಡು ಹಾಡಿನಲ್ಲಿ ಬೆಳೀತಾ ಹೋದೆ ನಾನು ಎಲ್ಲರೂ ಒಂಚೂರು ನಾಟಕ ಹಾಡ್ ಕಟ್ಟಿಕೊಡಿ ಡ್ಯಾನ್ಸಿಗೆ ಹಾಡ್ ಕಟ್ಟಿಕೊಡಿ ಇದ್ಕೊಂದು ಹಾಡ್ಕೊಡಿ ಅನ್ನುವಾಗ ನಮಗೂ ಒಂಚೂರು ಅದ್ರಲ್ಲಿ ತೊಡಗಿ ನಾವ್ ಅದ್ರಾಗೆ ಸ್ವಲ್ಪ ಎಕ್ಸ್ಪರ್ಟ್ ಆಯ್ತಾ ಹೋಯ್ತ ಆದ್ರೆ ಕಡೆಗೆ ನಂಗೆ ನಂಗೆ ತಾಳ ಗೊತ್ತಿಲ್ಲ ಭಾವಗೀತೆ ಹಾಡ್ತೇನೆ ದೇಶಭಕ್ತಿ ಗೀತೆ ಹಾಡ್ತೇನೆ ಶಿಕ್ಷಕರ ಸ್ಪರ್ಧೆಗಳು ಹೊತ್ತು ಹದಿನೈದು ವರ್ಷ ನಾನೇ ಫಸ್ಟ್ ಆವಾಗ ಆದ್ರೆ ನಂಗ ತಾಳ ಗೊತ್ತಿಲ್ಲ ತಾಳ ಜ್ಞಾನ ಇಲ್ಲ ಜ್ಞಾನ ಇಲ್ಲ ಇದೊಂದಿ ಪಡ್ಕೊಂಡ್ ಆಯ್ತು ಕಡೆ ನಾನು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದ್ ಮೂರು ವರ್ಷ ಮಾಡ್ಕೊಂಡೆ ಸ್ವಲ್ಪ ಗೊತ್ತಾಯ್ತು ಪೂರ ಗೊತ್ತಿಲ್ಲ ಅದ್ರಲ್ಲಿ ಸೀನಿಯರ್ ವಿದ್ವಾನೆ ಎಲ್ಲ ಇತ್ತು ಅಷ್ಟೆಲ್ಲ ನಾಕಲಿಲ್ಲ ಒಂದು ತಾಳ ಹಾಗೆ ನಾನು ಕಾಲರ್ ಕಾಲರ್ಡಿದ್ರು ಅವ್ರೆಂಡ್ ಕಾರ್ಯಕ್ರಮದ ತಮಗೂ ನಮಸ್ಕಾರ ನಿಮ್ಮ ಅಭಿಮಾನಕ್ಕೆ ನಮ್ ನಮಸ್ಕಾರ ಉಂಟ ಖುಷಿ ಆಯ್ತು ಸರ್ ಟಿವಿ ಮನ್ನ ಮ್ಯೂಟ್ ಮಾಡಿ ನಿಮ್ಮ ಕಾರ್ಯಕ್ರಮ ಒಳ್ಳೇತಾ ಖುಷಿಯಾಗಿದೆ ಹೌದಾ ಸರ್ ಓಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಸರ್ ಕಾಲಲ್ಲೂ ಮತ್ತೆ ಪುನಃ ನೀವು ಕಾಲಿಗೆ ಟ್ರೈ ಮಾಡಿ ಮಾತಾಡ್ಲಿಕ್ಕೆ ಅವ್ರಿಗೆ ಖುಷಿ ಆಗ್ತಾ ಇತ್ತು ಹೇಳ್ರು ಹೇಳ್ರಿ ಮೇಡಮ್ ಸ್ವಲ್ಪ ಕಾಲ ಡಿಸ್ಟರ್ಬೆನ್ಸ್ ಇತ್ತು ಹಂಗೆ ಕಾಲ್ ಕಟ್ ಆಯಿತು ಹಾಗೆ ನಾನು ನಿಮ್ಮದು ಹಾಡು ಬಗ್ಗೆ ನಾನು ಕೇಂತ ಇದ್ದೆ ನೀವು ಹಾಡು ಹಾಡ್ತಾರೆ ನೋಡಿ ಈಗ ಒಂದು ಕಾರ್ಯಕ್ರಮದ ಒಂದು ಹಾಡು ಹಾಡುದಾರೆ ಕನ್ನಡಕ್ಕೆ ಒಂದು ಹಾಡು ಬರ್ದಿದೆ ನೀವೇ ಬರ್ದು ನಿನ್ನೆ ಬರ್ದು ನಿನ್ನೆ ಬರ್ದು ಅದಕ್ಕೆ ರಾಗ ಹಾಕಿ ತಂದಿದೆ ಕೆಲಸ ನಾನೇ ಬರ್ದು ನಾನು ರಾಗ ಹಾಯ್ಕಂತೆ ನೀವೇ ಬರ್ದು ನಿನ್ನೆ ನೀವೇ ಬರ್ದು ನೀವು ರಾಗ ತಾಳ ಹಾಕಿ ನೀವೇ ಈಗ ಹಾಡು ಹೇಳ್ತೀರಾ ಅದನ್ನ ತಕೊಂಡು ಬಂದಿದೆ ಖಂಡಿತ ಮೇಡಮ್ ಹರಿಸಿ ಬಿಡುಸೆ ಬಿಡು ಕುಂದ ಕನ್ನಡು ಎಂತ ಚಂದು ಹಂಬ್ಲು ಬಿಡುಕಾಗ ಅಭಿಮಾನಿ ಬಾಷೀದ್ ಯಾರು ಮರುಕಾಗ ಯಾರು ಮರುಕಾಗ ബൈൽബദി ഹോര ദ്ദി തോട്ടം കണ്ണി സിംഗ എന്താ സാപേ ഹൂട്ടി നെട്ടി കൂളിഗ് ദയൽ എന്താ സാപേ ഹൂട്ടി നെട്ടി കൊയ്ല ഗു ദ കൂളിഗ് ദൈൽ ഹടുഹി കത്തി വകട്ടു നൂറാർ നമുന ഇത്ത ഹി കത്തി മഗട്ട് നൂറാർ നമുന ഇത്ത് അസാടി അമാസി അജ്ജി ഹോസ്ത് ഗഗൈൽ ജോരേ ഇത്ത ആമാസി അജ്ജി ഹോസ്ത് ഗംഗൈൽ ജോരേ ഇത്ത് കുന്ദ ചു അമ്പ് ബിടുക്ക ಅಭಿಮನೆ ಭಾಷಿದ ಯಾರು ಮರುಕಾಗ ಯಾರು ಮರುಕಾಗ ಮನಿ ಮಕ್ಕಳು ದೇವ್ರ ಕಂಡಗೆ ಅಕ್ಕಂದ್ರ ಜೀವ ಕೊಡ್ತರು ಮನಿ ಮಕ್ಕಳ ದೇವ್ರ ಕಂಡಗೆ ಅಕ್ಕಂದ್ರ ಜೀವೇ ಕೊಡ್ತ್ರ ಕುಂದಾಪುರ ಕನ್ನಡದ ಚಣ್ಣ ಚಣ್ ಚಿತ್ರ ಮಾಡಿ ಚಂದು ಕಾಂತ್ರ ಕುಂದಪ್ರ ಕನ್ನಡ ಚಣ್ ಚಣ್ ಚಿತ್ರ ಮಾಡಿ ಚಂದು ಕಾಂತರು ಹೊಪ ಬಪ್ಪ ಹೊಯ್ ಮರಾಯ ಕೇಂದ್ರ ಕೆಮಿ ಚುರ್ಕ ಹಾಯ್ ಮರಾಯ ಹೊಪ ಬಪ್ಪ ಕೇಂಡ್ರ ಕೆಮಿ ಚುರ್ಕ ಚುರ್ಕ್ ಭಾಷಿ ಅಲ್ಲ ಬದ್ಕೆ ಇದು ಕುಂದಪ್ರಿಗೆ ಬಂದೆ ಕಾಣ್ಕ ಕುಂದಪ್ರಿಗೆ ಬಂದೆ ಕಾಣ್ಕ ಕುಂದ ಕನ್ನಡು ಚಂದು ಹಂಬ್ಲು ಬಿಡುಕಾಗ ಅಭೆಮಾನಿ ಭಾಷೀದು ಯಾರು ಮರುಕಾಗ ಅಬ್ಬೆಮಾನಿ ಭಾಷೀದು ಯಾರು ಮರುಕಾಗ ಒಳ್ಳೆ ಆಯ್ತು ಮೇಡಮ್ ಒಳ್ಳೆ ಆಯ್ತು ಹಾಗೆ ನಮ್ಮ ನೀವು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೂ ಖುಷಿ ಆಯ್ತು ಹಾಗೆ ನೀವು ಕಾರ್ಯಕ್ರಮಕ್ಕೆ ಬಂದದ್ದು ನಮ್ಮ ಕುಂದಾಪುರ ಸೊಗಡ ಇನ್ನಷ್ಟು ಹೆಚ್ಚಾಯ್ತು ಹಾಗೆ ನಾವು ಕಾರ್ಯಕ್ರಮದ ಕೊನೆಯ ಹಂತದಂಗಿತ್ತು ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಎಷ್ಟು ಖುಷಿ ಆಯ್ತು ಹಾಗೆ ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ನೀವು ಎಂತ ಹೇಳೋಕೆ ಇಷ್ಟಪಡ್ತೀರಿ ಈಗ ಕನ್ನಡಕ್ಕೆ ತುಂಬಾ ಹಿರಿಯರು ಕಾರ್ಯಂತ ಹಿರಿಯರೆಲ್ಲ ಕೆಲಸ ಮಾಡಿ ಒಂದು ಅಕಾಡೆಮಿ ಆಗ್ಬೇಕು ಒಳ್ಳೆ ಭಾಷೆ ಶ್ರೀಮಂತ ಭಾಷೆ ಅಗದಷ್ಟು ಶಬ್ದಗಳ ಭಂಡಾರ ಇದ್ರ ರೀತಿ ರಿವಾಜ್ ಎಲ್ಲ ದೊಡ್ಡ ಸ್ಥಾನ ಇತ್ತು ಇದಕ್ಕೆ ವಿಶಾಲವಾದ ವ್ಯಾಪ್ತಿ ಇತ್ತು ಅದಕ್ಕೆ ಇದಕ್ಕೊಂದು ಅಕಾಡೆಮಿ ಬೇಕು ಅಂತ ತುಂಬಾ ಜನ ಹಿರಿಯರು ಸಾಹಿತಿಗಳು ಪ್ರಯತ್ನ ಮಾಡ್ತಾ ಇದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ಯಶಸ್ ಸಿಕ್ಲಿ ಮತ್ತೆ ಕುಂದಾಪುರ ಕನ್ನಡದ ಒಂದು ಪಾಠವನ್ನಾರು ನಮ್ಮ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಸೇರ್ಸಿದ್ರೆ ಅದ್ರ ಜೀವಂತಿಕೆಯನ್ನು ಉಳಿತದೆ ನಮ್ಮ ಮಕ್ಕಳು ಮುಂದಿನ ಯುವ ಪೀಳಿಗೆ ಇದನ್ನ ಮಾತಾಡ್ಕ ಇದನ್ನ ಬೆಳಸ್ಕೊಂಡು ಹೋಯ್ಕ ಈಗ ಕುಂದಾಪುರದ ಪಿಕ್ಚರ್ ಎಲ್ಲ ಸಣ್ಣ ಸಣ್ಣದ್ ಮಾಡಿರ ಆದ್ರೆ ಅದ್ರೊಟ್ಟಿಗೆ ಕುಂದಾಪುರ ಕನ್ನಡದ ರೀತಿ ರಿವಾಜ್ ಇರಬಹುದು ನಶಿಶಿ ಹೋದ ಕೃಷಿ ಇರ್ಬೋದು ಮತ್ತೆ ಹದಿಹಾರದ ಸಮಸ್ಯೆ ಇರಬಹುದು ಯಾವ್ದಾದ್ರು ಸಾಮಾಜಿಕ ಸಮಸ್ಯೆ ಅಂತ ಬೆಳಕು ಚಲುವ ಚಿತ್ರಗಳು ಬರಬೇಕು ಹೀಗೆ ನಾವು ಬರಿಬೇಕು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡ್ಕ ಅದ್ರ ಜೀವಂತಿಕೆಯನ್ನು ಉಳಿಸ್ಲಕ್ ಅಂತೇಳಿ ಹೇಳಿ ನನ್ನ ಒಂದು ಅಭಿಪ್ರಾಯ ನಿಮ್ಮ ಮುಂದೆ ಹೇಳಿದೆ ಹಾಗೆ ಮೇಡಮ್ ನೀವು ನಮ್ ಕಾರ್ಯಕ್ರಮಕ್ಕೆ ಬಂದು ನಂಗೆಂತೂ ಬಾರಿ ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೂ ಧನ್ಯವಾದಗಳು ಮೇಡಮ್ ನನಗೆ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಇದನ್ನೆಲ್ಲ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ನಾನು ಕೃತಜ್ಞತೆ ವೀಕ್ಷಕರೇ ಕಂಡ್ರೆಲ್ಲ ಇವತ್ತಿನ ಕಾರ್ಯಕ್ರಮದಂಗೆ ಸುಮಿತ್ರಾ ಮೇಡಮ್ ಒಟ್ಟಿಗೆ ನಾವು ಮಾತಾಡಿತೇ ಸುಮಾರು ನಮ್ಮ ಕುಂದಾಪುರ ಬಗ್ಗೆ ಒಂದು ಹಲವಾರು ವಿಷಯಗಳನ್ನು ನಮ್ಮ ಒಟ್ಟಿಗೆ ಅವರು ಹಂಚ್ಕೊಂಡ್ರು ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡೋಲ್ಲೇ ಕಾರ್ಯಕ್ರಮ ಇನ್ನು ಮುಂದಿನ ಸಂಚಿಕೆಗೆ ನಾನು ಇನ್ನೊಬ್ಬರು ಪ್ರತಿಭೆಯನ್ನು ನಾನು ನಿಮ್ಗೆ ಪರಿಚಯ ಮಾಡ್ತೆ ಅಲ್ಲಿವರೆಗೂ ನೀವೆಂತ ಮಾಡ್ಕೊಂಡು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಇಂಟು ಸೆವೆನ್ I oh, 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 oh.